ಎಲ್ಲ ಕನ್ನಡದಲ್ಲಿ ನಿಮಗೆ ಸಿಗಲ್ಲ ನಾವು ಇಂಗ್ಲಿಷ್ ನಾನು ಆಗ್ಲೇ ಹೇಳ್ದೆ ನಿಮಗೆ ಥಿಂಕ್ ಬಿಗ್ ಲೋಕಲ್ ಅಂತ ಅಂದ್ರೆ ಥಿಂಕ್ ಬಿಗ್ ಅಂದ್ರೆ ನಾವು ಎಲ್ಲವನ್ನು ಕಲ್ತ್ಕೊಳ್ಳುವಂತ ಆಗಬೇಕು ಎಲ್ಲವನ್ನು ಓದಬೇಕು ನಾವು ಅದನ್ನ ಕನ್ನಡದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬರೀಬೇಕು ಸೊ ಆವಾಗ ನಾವು ಅಚೀವ್ ಮಾಡೋಕೆ ಸಾಧ್ಯ ಸೊ ಇದಿಷ್ಟು ಬುಕ್ಸು ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್ ಸೊ ಇವತ್ತನ್ನು ನಾನು ನಿಮಗೆ ಯು ಪಿ ಎಸ್ ಸಿ ಏನು ಸೆಂಟ್ರಲ್ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಏನಿದೆ ಕ್ಯಾಡೆಲ್ಸು ಸೊ ಅಲ್ಲಿಗೆ ಹೇಗೆ ಸೆಲೆಕ್ಟ್ ಆಗಬೇಕು ನಾನು ಆಲ್ರೆಡಿ ಒಂದು ಕನ್ನಡ ಮಾಧ್ಯಮದವರಿಗೆ ಏನೇನು ಬುಕ್ಸ್ ಓದಬೇಕು ಮತ್ತು ಏನೇನು ಇರುತ್ತೆ ಅಂತೆಲ್ಲ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಅಲ್ಲಿ ನನಗೆ ಕಮೆಂಟ್ಸ್ಗಳು ಬಂದಿತ್ತು ಸರ್ ಅದರದು ಸಿಲೆಬಸ್ ಏನು ಎಷ್ಟಿರುತ್ತೆ ಮತ್ತು ಎಕ್ಸಾಮ್ ಪ್ಯಾಟ್ರನ್ನ ನಾನು ಅಲ್ಲಿ ಎಕ್ಸಾಮ್ ಪ್ಯಾಟ್ರನ್ ನಾನು ಕೈಲಿ ಬರ್ದಿರೋದು ತೋರಿಸಿದೆ ಬಟ್ ಅದು ಕ್ಲಾರಿಟಿ ಇರಲಿಲ್ಲ ಸೊ ಅದರಿಂದ ನಾನು ಇವತ್ತು ಬೇರೆ ವೀಡಿಯೋ ಮಾಡ್ತೇನೆ ಮತ್ತು ಅದನ್ನ ಎಷ್ಟೊಂದು ಜನ ಕಮೆಂಟ್ಸ್ ಕೂಡ ಮಾಡಿದರು ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಓದಕ್ಕೆ ಹೇಗೆ ನಾನು ಏನೋ ಓದಿರೋ ನಾನು ಇಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಸಿಲೆಬಸ್ ಹೆಂಗಿರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಹೆಂಗಿರುತ್ತೆ ಕನ್ನಡದಲ್ಲಿ ಬರಿಬೋದಾ ಸೊ ಕ್ವಶನ್ಸ್ ಹೆಂಗಿರುತ್ತೆ ಸೊ ಎಲ್ಲ ಡೌಟ್ಸ್ಗಳು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಈ ಆಲ್ರೆಡಿ ಈಗ ಈ ವರ್ಷದಾಗೋಗಿದೆ ಅಪ್ಲಿಕೇಶನ್ ಫಿಲ್ ಮಾಡೋದು ಡೇಟ್ಸ್ ಎಲ್ಲ ಸೊ ಯಾರು ಕನ್ನಡ ಮೀಡಿಯಂ ಬರೀಬೇಕು ಅಂತಿದ್ದರೆ ದಯವಿಟ್ಟು ವೀಡಿಯೋ ನೋಡಿ ಕೊನೆ ತನಕ ನೋಡಿ ನಿಮಗೆಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ ಮತ್ತು ಟೂ ತೌಸಂಡ್ ಟ್ವೆಂಟಿ ಟಾರ್ಗೆಟ್ ಇಟ್ಕೊಡಿ ಇವಾಗಲಿಂದನೇ ಸ್ಟಾರ್ಟ್ ಮಾಡಿ ಸೊ ಎನಿಥಿಂಗ್ ಇಸ್ ಪಾಸಿಬಲ್ ಸೊ ಅಂದರೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳ್ತಾರಲ್ಲ ಹಾಗೆ ಸೊ ಎನಿಥಿಂಗ್ ಇಸ್ ಪಾಸಿಬಲ್ ಮಾಡ್ಬೋದು ನಿಮಗೆ ಸದೃಢವಾದ ಧ್ಯೇಯ ಇರಬೇಕಷ್ಟೇ ಕೂತ್ಕೊಂಡು ಓದ್ತೀನಿ ಅನ್ನೋ ಒಂದು ಇದ್ದರೆ ನಿಮ್ಮಲ್ಲಿ ನಿಮ್ಮ ನಂಬಿಕೆ ಇರಬೇಕು ಸೊ ಅದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಸೊ ಬನ್ನಿ ಈ ಒಂದು ನಾನು ಇದರಲ್ಲಿ ಎರಡು ಸಾವಿರದ ಇಪ್ಪತ್ತಕ್ಕೆ ಹೆಂಗೆ ರೆಡಿ ಆಗಬೇಕು ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಕ್ಸಾಮ್ ಪ್ಯಾಟ್ರನ್ ಏನಿದೆ ಸಿ ಪ್ರಿಲಿಮ್ಸಿಂದ ಹಿಡಿದು ಮೇನ್ಸ್ ತನಕ ಅಂದರೆ ಪೂರ್ವಭಿ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆ ತನಕ ಹೆಂಗಿದಿರುತ್ತೆ ಎಕ್ಸಾಮ್ಸು ಸೊ ಏನೇನು ಸ್ಟ್ರಾಟಜಿ ಇದೆ ಮತ್ತು ಏನು ಅಪ್ಲಿಕೆ ಆ್ಯಪ್ಸ್ ಸಿಗುತ್ತೆ ಮೊಬೈಲಲ್ಲಿ ಸೊ ಅಲ್ಲಿಂದ ಹೆಂಗೆ ಓದು ಕರೆಂಟ್ ಅಫೇರ್ಸ್ ಹೆಂಗೆ ಓದಬೇಕು ಇದೆಲ್ಲ ನಂಗೆ ಕಮೆಂಟ್ಸಲ್ಲಿತ್ತು ಸೊ ಅದನ್ನೆಲ್ಲ ನಾನು ಒಂದು ವೀಡಿಯೋದಲ್ಲಿ ನಾನು ನಿಮಗೆಗೋಸ್ಕರ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಬನ್ನಿ ಸ್ನೇಹಿತರೆ ಸೊ ನಾನು ಫಸ್ಟು ಪ್ರಿಲಿಮ್ಸಿಂದ ಹೋಗ್ಬೋಣ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನೊಂದ್ಸಲ ನಾನು ಹಂಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಮಾಡ್ತಾ ಹೋಗ್ತೀನಿ ಹೋಗ್ತೀನಿ ಅಷ್ಟೇ ನೋಡಿ ಪ್ರಿಲಿಮ್ಸ್ ಫಸ್ಟ್ ಪೇಪರ್ ಏನಿರುತ್ತೆ ಮೇನ್ಸ್ ಪ್ರಿಲಿಮ್ಸ್ ಅಂತಂದರೆ ಪೂರ್ವ ಪರೀಕ್ಷೆ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ಇರುತ್ತೆ ಸೊ ಎರಡು ಕ್ವಶನ್ ಪೇಪರ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಅಂತಕ್ಕಂಥ ಜನರಲ್ ಸ್ಟಡೀಸ್ ಪೇಪರ್ ಅದು ಸೊ ಅಲ್ಲಿ ನೋಡಿ ಇಲ್ಲಿ ಪಾಯಿಂಟ್ಸ್ ಇದೆಯಲ್ಲ ಈ ಒಂದು ಇದೆಲ್ಲ ಕವರ್ ಆಗಬೇಕಾಗತ್ತೆ ನಾವು ಯಾವಾಗಲೂ ಎಕ್ಸಾಮ್ ಓದಬೇಕಂದ್ರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಓದಬಾರ್ದು ನಾವು ಮೇಯ್ನ್ಸ್ಗೆ ಪ್ರಿಪೇರ್ ಆಗಬೇಕು ಫಸ್ಟು ಮೇನ್ಸ್ಗೆ ಪ್ರಿಪೇರ್ ಆದರೆ ಆಟೋಮೆಟಿಕ್ ಪ್ರಿಲಿಮ್ಸ್ ಕವರ್ ಆಗುತ್ತೆ ಪ್ರಿಲಿಮ್ಸ್ ಇನ್ ಒನ್ ಮಂತ್ ಎರಡು ಮಂತ್ ಇದ್ದಾಗ ಅದಕ್ಕೆ ಏನು ಬೇಕು ಶಾರ್ಟ್ ಕಟ್ಸ್ ಆಗಿರ್ಬೋದು ಅಥವಾ ಶಾರ್ಟ್ ನೋಟ್ಸ್ ಆಗಿರ್ಬೋದು ಅದಕ್ಕೆ ತಕ್ಕಂತೆ ನಾವು ಅದಕ್ಕೆ ಪ್ರಿಪೇರ್ ಆಗ್ತಾ ಹೋಗಬೇಕು ಮತ್ತು ಏನು ಟೆಸ್ಟ್ ಸೀರೀಸ್ ತೊಗೊಬೋದಾಗಿದೆ ಅದನ್ನ ಮಾಡ್ತಾ ಹೋಗಬೇಕು ಫಸ್ಟ್ ಮೇನ್ಸ್ ಪ್ರಿಪೇರ್ ಆಗ್ತಾ ಹೋದಾಗ ಆಟೋಮೆಟಿಕ್ ಪ್ರಿಲಿಮ್ಸ್ ಕವರ್ ಆಗುತ್ತೆ ಕಾನ್ಸೆಪ್ಟ್ಸ್ ಬಿಲ್ಡ್ ಆಗುತ್ತೆ ಸೊ ನಿಮ್ಗೆ ಈ ಪೇಪರ್ ಅಲ್ಲಿ ಈ ಒಂದು ಪಾಯಿಂಟ್ಸ್ ಏನಿದೆ ಈ ಒಂದು ಸಬ್ಜೆಕ್ಟ್ಸ್ ಮೇಲೆ ಕೇಳ್ತಾರೆ ಅಂದರೆ ಮ್ಯಾಕ್ಸಿಮಮ್ ಇದೆಲ್ಲ ಇರುತ್ತೆ ಎಕ್ಸ್ಪೆಕ್ಟ್ ಹಿಸ್ಟ್ರಿ ಇಸ್ಟ್ರೀಲ್ ನಿಮಗೆ ವರ್ಲ್ಡ್ ಹಿಸ್ಟ್ರಿ ಅಂದರೆ ಪ್ರಾಪಂಚಿಕ ಇತಿಹಾಸ ಇರಲ್ಲ ಭಾರತದ ಇತಿಹಾಸ ಮಾತ್ರ ಇರ್ತಾರೆ ಸೊ ಇದು ಪ್ರಿಲಿಮ್ಸ್ ಪೇಪರ್ ಒನ್ ಎರಡು ಅವರ್ ಇರುತ್ತೆ ಇನ್ನೂರು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ನಿಮ್ಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ ಸೊ ಇಲ್ಲಿ ತಪ್ಪಾದರೆ ನೆಗೆಟಿವ್ ಮಾರ್ಕ್ಸ್ ಬರುತ್ತೆ ಟೋಟಲ್ ಇನ್ನೂರು ಮಾರ್ಕ್ಸ್ ಒಂದಕ್ಕೆ ಎರಡು ಎರಡು ಮಾರ್ಕ್ಸ್ ಇರೋ ಒಂದು ಕ್ವಶನ್ ಎರಡು ಮಾರ್ಕ್ಸ್ ಇರುತ್ತೆ ಸೊ ಇದು ಇದು ಕೌಂಟ್ ಆಗುತ್ತೆ ಎಕ್ಸಾಮ್ಗೆ ಇದ್ರ ಮೇಲೆ ನಮಗೆ ಶಾರ್ಟ್ ಲಿಸ್ಟ್ ಆಗೋದು ಮತ್ತೆ ಇದ್ರ ಜೊತೆ ಪೇಪರ್ ಟೂ ಇದೆ ಸಿ ಸ್ಯಾಟ್ ಪೇಪರ್ ಅಂತ ಹೇಳ್ತೀವಿ ಅದನ್ನ ಸೊ ಸಿ ಸ್ಯಾಟ್ ಅಂದರೆ ನಿಮಗೆ ಜನರಲಿ ನಿಮಗೆ ಕಂಪ್ರೆನ್ಷನ್ ಇಂಗ್ಲೀಷ್ ಇರುತ್ತೆ ಮತ್ತು ನಮ್ಮ ಪರ್ಸನಾಲಿಟಿ ಸ್ಕಿಲ್ಸ್ ಟೆಸ್ಟ್ ಮಾಡ್ತಕ್ಕಂಥ ಮೆಂಟಲ್ ಅಬಿಲಿಟಿ ಅಂತ ಏನು ಹೇಳ್ತೀವಿ ನಾವು ಕನ್ನಡದಲ್ಲಿ ಇದು ಬೇರೆ ಕೆ ಪಿ ಎಸ್ ಎಲ್ ಅಲ್ಲಿ ಆ ರೀತಿ ಕ್ವೆಶನ್ಸ್ ಇರುತ್ತೆ ಅಂತಂದರೆ ನಿಮಗೆ ಆಪ್ಟಿಟ್ಯೂಡ್ ಕ್ವಶನ್ಸ್ ಇರುತ್ತೆ ರೀಸನಿಂಗ್ ಕ್ವಶನ್ಸ್ ಇರುತ್ತೆ ಪಝಲ್ಸ್ಗಳಿರುತ್ತೆ ಮತ್ತು ಈ ರೀತಿ ಕ್ವಶನ್ಸ್ ಇರುತ್ತೆ ಇದು ನಿಮಗೆ ಮಾರ್ಕ್ಸ್ ಕೌಂಟ್ ಆಗಲ್ಲ ಜಸ್ಟ್ ಕ್ವಾಲಿಫೈ ಆಗಬೇಕು ಕ್ವಾಲಿಫೈ ಅಂದರೆ ನೂರಕ್ಕೆ ಮೂವತ್ತ್ಮೂರು ಪರ್ಸೆಂಟ್ ಬರಬೇಕು ಇದು ಕೂಡ ಇನ್ನೂರು ಮಾರ್ಕ್ಸ್ಗಿರುತ್ತೆ ಅಂದರೆ ಅರವತ್ತಾರು ಮಾರ್ಕ್ಸ್ ಬಂದಿರಬೇಕು ಅರವತ್ತಾರು ಮಾರ್ಕ್ಸ್ ಬಂದಿದ್ರೆ ನೀವು ಅರವತ್ತಾರು ಅಷ್ಟು ಮಿನಿಮಮ್ ಮಾರ್ಕ್ಸು ಅಷ್ಟು ಬಂದರೆ ಇದು ಪಾಸ್ ಅಂತ ಇದು ಕೌಂಟ್ ಆಗೋಲ್ಲ ಎಕ್ಸಾಮ್ಗೆ ನಿಮ್ಮ ಪೇಪರ್ ಒನ್ ಮಾತ್ರ ಕೌಂಟ್ ಆಗುತ್ತೆ ಅಲ್ಲಿ ಬರೋ ಮಾರ್ಕ್ಸ್ ಮೇಲೆ ಶಾರ್ಟ್ ಲಿಸ್ಟ್ ಆಗುತ್ತೆ ಸೊ ದಿಸ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಅಂದರೆ ಪ್ಲೇಮ್ಸು ಸೊ ಇಲ್ಲಿಂದ ಏನು ನಾವು ಸೆಲೆಕ್ಟ್ ಆಗ್ತೀವಿ ಏನು ಎಂಟು ಲಕ್ಷ ಅಪ್ಲೈ ಮಾಡ್ತಾರೆ ಅದ್ರಲ್ಲಿ ಒಂದು ನಾಲ್ಕು ಲಕ್ಷ ಬರೋದ್ರೆ ಅವರು ಎಕ್ಸಾಮು ನಿಮಗೆ ನಾಲ್ಕು ಲಕ್ಷದಿಂದ ಎರಡು ಲಕ್ಷ ಎಕ್ಸಾಮ್ ಬರೆದ್ರೆ ನಿಮ್ಮ ಮೇನ್ಸ್ ಸೆಲೆಕ್ಟ್ ಆಗೋದೇ ಒಂದು ಎರಡು ಲಕ್ಷ ಸೆಲೆಕ್ಟ್ ಮಾಡಿದ್ರೆ ಅವರು ಸೊ ನಿಮ್ಗೆ ಇಂಟರ್ವ್ಯೂ ತನಕ ಸೆಲೆಕ್ಟ್ ಆಗೋರೆ ನಿಮಗೆ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಸೊ ಅಲ್ಲಿ ನಿಮಗೆ ಇಂಟರ್ವ್ಯೂಲಿ ಪಾಸ್ ಮಾಡೋದು ನಿಮಗೆ ಮ್ಯಾಕ್ಸಿಮಮ್ ಏನು ಪಾ ಇರುತ್ತೆ ಎಂಟುನೂರ ಒಂಬೈನೂರು ಸೀಟ್ ಇರುತ್ತೆ ಮ್ಯಾಕ್ಸಿಮಮ್ ತೌಸಂಡ್ ಸೀಟ್ಸ್ ಕಾಲ್ ಮಾಡಿರ್ತಾರೆ ಸೊ ಅಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಸೊ ಈ ರೀತಿ ಪ್ರೋಸೆಸ್ಸು ದೊ ಇದು ಪ್ರಿಲಿಮ್ಸ್ ಆಯಿತು ನಾನು ಇದೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪುನಃ ನಿಮಗೆ ಒಂದು ಜಸ್ಟ್ ಮೈಕ್ರೋವ್ಯೂ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ಮೇನ್ಸ್ ಬಂದರೆ ಅದಕ್ಕೇನು ಸಿಲೆಬಸ್ಸು ಅಂತ ಎಷ್ಟೊಂದು ಜನ ನನಗೆ ಕಮೆಂಟಲ್ಲಿ ಕೇಳಿದರು ಸಿಲಬಸ್ ಏನಿಲ್ಲ ನಾನು ನಿಮ್ಮ ಬುಕ್ಸು ನನ್ನ ಕನ್ನಡ ಮಾಧ್ಯಮದ ಬುಕ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ ಈ ಡಿಸ್ಕ್ರಿಪ್ಷನ್ ಬಾಕಲು ಆ ವೀಡಿಯೋ ಕೊಡ್ತೀನಿ ನೋಡಿ ನೋಡಿಲ್ಲ ಅಂತಂದರೆ ಮತ್ತೆ ಈ ವಿಡಿಯೋಗೆ ಎಂಡಲ್ಲೂ ಕೂಡ ಸ್ಕ್ರೀನ್ ಮೇಲೆ ಲಾಸ್ಟ್ಲಿ ಅದು ಅಟ್ಯಾಚ್ ಬರುತ್ತೆ ನೀವು ಐ ಪಿ ಎಸ್ ಆಗಬೇಕಾ ಈ ವಿಡಿಯೋ ನೋಡಿ ಅಂತ ಅಂದ್ಬಿಟ್ಟು ಬರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ಸೊ ಅದನ್ನ ನೋಡಿ ವೀಡಿಯೋಸು ನಿಮ್ಮ ಕನ್ನಡ ಕನ್ನಡದಲ್ಲಿ ಮಾಧ್ಯಮದಲ್ಲಿ ಪಾಸ್ ಆಗಬೇಕು ಕನ್ನಡ ಬುಕ್ಸ್ ಏನೇನಿದೆ ಏನೇನು ಓದಬೇಕು ಅಂತಿದೆ ಸೊ ಇಲ್ಲಿ ನಿಮಗೆ ನಾನು ಏನಕ್ಕೆ ಇದನ್ನು ತಗೊಂಡಿರೋದು ಇಂಗ್ಲೀಷಲ್ಲೇ ಏನಕ್ಕೆ ನಾನು ತೊಗೊಂಡಿದ್ದೀನಿ ಅಂದರೆ ಏನು ಯು ಪಿ ಎಸ್ ಸಿ ವೆಬ್ಸೈಟಲ್ಲಿ ಯು ಪಿ ಎಸ್ ಸಿಲಿ ಏನು ಅವರು ನೋಟಿಫಿಕೇಷನಲ್ಲಿ ಸಿಲೆಬಸ್ ಕೊಟ್ಟಿರ್ತಾರೆ ಅದನ್ನ ಕಂಪ್ಲೀಟ್ ನಾನು ತೊಗೊಂಡಿದ್ದೀನಿ ಯಾಕಂದ್ರೆ ನಾನು ಅದನ್ನು ಶಾರ್ಟ್ ಲಿಸ್ಟ್ ಮಾಡಿದ್ರೆ ನೀವು ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ ಓದ್ತೀರಾ ಅಂದರೆ ನಾನು ಅದನ್ನು ಕಮ್ಮಿ ಮಾಡಿ ನಾನು ನಿಮಗೆ ಶಾರ್ಟ್ ಆಗಿ ನೀವು ಅದರಲ್ಲೂ ಶಾರ್ಟ್ ಮಾಡ್ತೀರಾ ಅಂದ್ಬಿಟ್ಟು ಅಲ್ಲಿ ಏನಿದೆ ಅದನ್ನು ತೊಗೊಂಡಿದ್ದೀನಿ ನೀವು ಇಂಪಾರ್ಟೆಂಟ್ ಏನು ಮುಖ್ಯವಾಗಿ ನೋಡಬೇಕು ಅಂತಂದ್ರೆ ನೋಡಿ ಇದು ಮೇನ್ಸ್ ಇವಾಗ ತೋರಿಸ್ತಾ ಇರೋದು ಮೇನ್ಸ್ ಪೇಪರು ಮೇನ್ಸ್ ಪೇಪರಲ್ಲಿ ದಿಸ್ ಇಸ್ ಪೇಪರ್ ಒನ್ ಸೊ ಪೇಪರ್ ಒನ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇದೆ ಇದು ಏನು ಅಂತಂದರೆ ಮಾಡರ್ನ್ ನಾವೊಂದು ಸೆಲೆಕ್ಟ್ ಮಾಡಿರಬೇಕು ಇಂಡಿಯನ್ ಲ್ಯಾಂಗ್ವೇಜ್ ನಮ್ಮದು ಕನ್ನಡ ಮಾಧ್ಯಮ ಬಂದವರು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಮಾಧ್ಯಮದವರು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋತಾರೆ ಅಷ್ಟೇ ಇದು ಕ್ವಾಲಿಫೈಂಗ್ ಪೇಪರ್ ಇದು ಕೂಡ ಇದು ಇದು ಕೂಡ ಕಂಪರಿಷನ್ ಪ್ರಿಸಿ ರೈಟಿಂಗು ಅಂತಿರುತ್ತೆ ಬ್ಯಾಕ್ಯಾಬ್ ಅಂದರೆ ನಮ್ಮ ಇಂಗ್ಲೀಷ್ ಟೆಸ್ಟ್ ಮಾಡೋದು ಕನ್ನಡ ಆದರೆ ಕನ್ನಡದ ಮೇಲೆ ಇರುತ್ತೆ ಅದು ಸೊ ಇದು ಕ್ವಾಲಿಫೈಯಿಂಗ್ ಪೇಪರ್ ಇದು ಒಂದಷ್ಟು ಮಾರ್ಕ್ಸ್ ಅಂತಿರುತ್ತೆ ಎಷ್ಟು ಅಂತ ಕೊಟ್ಟಿಲ್ಲ ಒಂದಷ್ಟು ಮಾರ್ಕ್ಸ್ ತೆಗಿಬೇಕು ಅದು ಡಿಪೆಂಡ್ಸ್ ಎಕ್ಸಾಮಿನೇಷನ್ ಇದ್ರ ಮೇಲೆ ಆ ಇಯರ್ ಮೇಲೆ ಸೊ ಇದಕ್ಕೆ ಜಸ್ಟ್ ಕ್ವಾಲಿಫೈ ಆಗ್ತಕ್ಕಂಥದ್ದು ಇದು ಮಾರ್ಕ್ಸ್ ನಮಗೆ ಕೌಂಟ್ ಆಗಲ್ಲ ರಿಸಲ್ಟಲ್ಲಿ ಸೊ ಇದನ್ನು ಬಿಡಿ ಮಾಡ್ರನ್ ಪೇಪರ್ ಟೂ ಬಂದು ಒಂದು ಕಂಪಲ್ಸರಿ ಇಂಗ್ಲೀಷ್ ಪೇಪರ್ ಇರುತ್ತೆ ಇದು ಕೂಡ ಏನಂತಂದರೆ ಕ್ವಾಲಿಫೈಯಿಂಗೇ ಪೇಪರ್ ಇದು ಕೂಡ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಅಂದರೆ ಕ್ವಾಲಿಫಯಿಂಗ್ ಅಂದರೆ ಜಸ್ಟ್ ಪಾಸ್ ಆಗಬೇಕಷ್ಟೇ ನಾವು ಏನು ಬರೀತೀವಿ ಅವ್ರು ನೋಡ್ತಾರೆ ಅಂದರೆ ನಮ್ಮ ಟೆಸ್ಟ್ ಮಾಡ್ತೀವಿ ಇಂಗ್ಲೀಷ್ ನಾಲೆಜ್ ಇದೆಯಾ ಏನು ನಾವು ಆಡಳಿತ ಮಾಡೋಕ್ಕೆ ಏನು ಬೇಕು ಆ ಇಂಗ್ಲೀಷ್ ನಾಲೆಜ್ ಇದೆ ಅಂದರೆ ಜಸ್ಟ್ ಟೆಸ್ಟ್ ಮಾಡ್ತಾರೆ ಸೊ ಅಷ್ಟು ಒಂದು ತಿಳ್ಕೊಂಡಿದ್ರೆ ಸಾಕು ನಮಗೆ ಇದಕ್ಕೆ ಹಿಂಗೆ ಬಿಲ್ಡ್ ಆಗುತ್ತೆ ಇಂಗ್ಲೀಷ್ ಅಂದರೆ ಜಸ್ಟ್ ರೀಡಿಂಗ್ ಸ್ಕಿಲ್ಸ್ ಬೆಳೆಸ್ಕೊಳ್ಳಿ ಪೇಪರ್ಸ್ಗಳೆಲ್ಲ ಓದಿ ಆಟೋಮೆಟಿಕಾಗಿ ನಿಮ್ಮ ಇಂಗ್ಲೀಷ್ ಸ್ಕಿಲ್ ಬೆಳೆಯುತ್ತೆ ಅಷ್ಟೇ ಸೊ ಪೇಪರ್ ಒನ್ ಪೇಪರ್ ಟು ಬಂದು ನಿಮಗೆ ನೋ ಇದೆ ಬಟ್ ಕೌಂಟ್ ಆಗೋಲ್ಲ ನಿಮಗೆ ಏನೋ ಕಾಂಪಿಟೇಟಿವ್ ಅಂದರೆ ನಿಮಗೆ ಏನು ಎಕ್ಸಾಮಲ್ಲಿ ರ್ಯಾಂಕಿಂಗ್ ಕೊಡ್ತಾರೆ ಅಲ್ಲಿ ಕೌಂಟ್ ಆಗೋಲ್ಲ ಪೇಪರ್ ತ್ರೀಯಿಂದ ಕೌಂಟ್ ಆಗುತ್ತೆ ಪೇಪರ್ ತ್ರೀಯಿಂದ ಏನು ಇನ್ನೂರೈವತ್ತು ಮಾರ್ಕ್ಸು ನಿಮಗೆ ಗೊತ್ತೇ ಇದೆ ಇನ್ನೂ ಇನ್ನೂ ಟೋಟಲ್ಲು ಎರಡು ಸಾವಿರದ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಎಕ್ಸಾಮಲ್ಲಿ ಅಂದರೆ ಮೇನ್ಸ್ ಎಕ್ಸಾಮ್ನಲ್ಲಿ ಸೊ ಇದ್ರ ಮೇಲೆ ನಮ್ಮ ರ್ಯಾಂಕ್ ಬರೋದು ಸೊ ಪೇಪರ್ ತ್ರೀ ಇಂದ ಎಕ್ಸಾಮ್ ಕೌಂಟ್ ಆಗುತ್ತೆ ಸೊ ಇಲ್ಲಿ ಏನು ಇನ್ನೂರ ಐವತ್ತು ಮಾರ್ಕ್ಸ್ ಇದೆ ಸೊ ಈ ಇನ್ನೂರ ಐವತ್ತು ಮಾರ್ಕ್ಸ್ ಇದು ಪೇಪರ್ ತ್ರೀ ಬಂದು ಎಸ್ ಎ ಪೇಪರ್ ಇದು ಕೂಡ ನಾವು ಯಾವ್ದು ಬೇಕಾದ್ರೆ ಲಾಂಗ್ ಸೆಲೆಕ್ಟ್ ಮಾಡ್ಕೋಬಹುದು ನಾವು ಎಕ್ಸಾಮಿನೇಷನ್ ಫೀಲ್ ಮಾಡ್ಬೇಕು ನಾವು ಕನ್ನಡ ಮಾಧ್ಯಮ ಕನ್ನಡ ಅಂತ ಹಾಕಿರ್ತೀವಿ ಅವಾಗ ಇದಕ್ಕೂ ಕನ್ನಡ ಮಾಧ್ಯಮ ಕನ್ನಡ ಅಂತ ಬರೆದ್ರೆ ಸೊ ಇದನ್ನ ಕನ್ನಡದಲ್ಲಿ ಬರಬಹುದು ನಾವು ಎಸ್ ಎ ಏನು ಕೇಳ್ತಾರೆ ಅಂದರೆ ಜಸ್ಟ್ ಎಸ್ ಎ ಅಂದ್ರೆ ಅಂದ್ರೆ ಪ್ರಬಂಧಗಳು ಈಗಿನ ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ಬೋದು ಸಾಮಾಜಿಕ ಪರಿಸ್ಥಿತಿ ಮೇಲೆ ಏನು ಬೇಕಾದ್ರು ಕೇಳ್ಬೋದು ಅವರು ರಾಜಕೀಯ ಪರಿಸ್ಥಿತಿ ಏನು ಬೇಕಾದ್ರು ಕೇಳ್ಬೋದು ಸೊ ನಾವೇನು ಏನು ಆ ಜನರಲ್ ಸ್ಟಡೀಸ್ಗೆ ಎಲ್ಲ ಪೇಪರ್ಸ್ಗೂ ಅದು ಹೆಲ್ಪ್ ಆಗುತ್ತೆ ಆರಾಮಾಗಿ ಬರಿಬೋದು ಇದು ಇದೇನು ಪ್ರಾಬ್ಲಮ್ ಇಲ್ಲ ಸೊ ಇಲ್ಲಿ ಪೇಪರ್ ಫೋರಿಂದ ಇಂದ ಏನಿದೆ ಇಲ್ಲಿಂದ ನಿಮ್ಗೆ ಸಿಲೆಬಸ್ ಅಂತಕ್ಕಂಥದ್ದು ಬೇಕಾಗುತ್ತೆ ಸೊ ಪೇಪರ್ ಫೋರ್ ಅಂದರೆ ಜನರಲ್ ಸ್ಟಡೀಸ್ ಒನ್ ಇದು ಆ್ಯಕ್ಚುಲ್ ಪೇಪರ್ಸ್ ನಡೆಯೋದೇ ಎಕ್ಸಾಮಿನೇಷನ್ನಲ್ಲಿ ಪೈಪೋಟಿ ನಡೆಯೋದೇ ಈ ಪೇಪರಿಂದ ಜನರಲ್ ಸ್ಟಡೀಸ್ ಒನ್ ಟು ತ್ರೀ ಫೋರ್ ಅಂತ ಬರುತ್ತೆ ಅಂದರೆ ಅದು ಪೇಪರ್ ಫೋರ್ ಇದು ನಂಬರ್ ಆಫ್ ಪೇಪರ್ ಫೋರು ಇದು ಇನ್ನೂರೈವತ್ತು ಎಲ್ಲ ಪೇಪರ್ಸು ಇನ್ನೂರೈವತ್ತು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ನಾನು ಏನು ನಾನು ಹೇಳ್ದಂಗೆ ಯು ಪಿ ಎಸ್ ಸಿಲಿ ಏನು ಕೊಟ್ಟಿರೋ ಸಿಲೆಬಸ್ ಅಷ್ಟು ತೊಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ಕೊಬೋದು ರೆಫರ್ ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೋಬೋದು ಬಡ್ಕೋಬೋದು ಅದು ಪಾಸ್ ಮಾಡಿ ಏನು ಬೇಕಾದ್ರೂ ಮಾಡ್ಬೋದು ಅಥವಾ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ನೀವು ಏನು ಬೇಕಾರು ಮಾಡಿ ಇಲ್ಲಿ ನೋಡಿ ಸಿಲೆಬಸ್ ಏನೇನಿದೆ ನಾನು ಇದನ್ನ ಎಕ್ಸ್ ಇಲ್ಲಿ ಹೋಗಲ್ಲ ಹೇಳೋಕೋಗಲ್ಲ ಲೆಂತ್ ಆಗುತ್ತೆ ನೀವು ನೋಡ್ಕೊಳ್ಳಿ ಮೇನ್ ನಾನು ಏನು ಹೇಳ್ತೀನಿ ಇದನ್ನು ನೋಡಿ ಅಷ್ಟೇ ಸಾಕು ಪೇಪರ್ ಒನ್ ಜನರಲ್ ಸ್ಟಡೀಸಲ್ಲಿ ಏನು ಕೇಳ್ತಾರೆ ಅಂದರೆ ಏನೇನು ಬರುತ್ತೆ ಪೇಪರ್ ಅಂದರೆ ಯಾವ ಸಿಲೆಬಸ್ ಇರುತ್ತೆ ಅಂದರೆ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಅಂದರೆ ಭಾರತದ ಸಾಂಸ್ಕೃತಿ ಸಂಸ್ಕೃತಿ ಬಗ್ಗೆ ಕೇಳ್ತಾರೆ ಸಂಸ್ಕೃತಿ ಮತ್ತು ಕಲ್ಚರ್ ಏನು ನಮ್ಮ ಕಲ್ಚರಲ್ಲಿ ಏನಿದೆ ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ಹಿಸ್ಟ್ರಿ ಅಂದರೆ ಇತಿಹಾಸ ಬರುತ್ತೆ ಅದರಲ್ಲಿ ಮತ್ತು ಜಿಯೋಗ್ರಫಿ ಆ್ಯಂಡ್ ದ ವರ್ಲ್ಡ್ ಆ್ಯಂಡ್ ಸೊಸೈಟಿ ಅಂತ ಬರುತ್ತೆ ವರ್ಲ್ಡ್ ಅಂದರೆ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ನಮ್ಮ ಭಾರತದ ಮತ್ತು ಪ್ರಪಂಚದ ಜಿಯೋಗ್ರಫಿ ಮತ್ತು ಸಮಾಜ ಸೊ ಇದ್ರ ಬಗ್ಗೆ ಇರುತ್ತೆ ಸೊ ಇದು ಇದು ಇಂಪಾರ್ಟೆಂಟ್ ಇಷ್ಟು ಬರುತ್ತೆ ಪೇಪರ್ ಒನ್ ಅಲ್ಲಿ ಅಂತ ಅರ್ಥ ಈ ಈ ಒಂದು ಏನಿದೆ ಸಿಲೆಬಸ್ ಅಥವಾ ವಿಷಯ ಸಬ್ಜೆಕ್ಟ್ಸ್ ಇದೆಯಲ್ಲ ಅದ್ರ ಮೇಲೆ ಬರುತ್ತೆ ಸೊ ಇದಕ್ಕೆ ಏನೇನು ಬುಕ್ಸ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಯಾವ್ಯಾವ ಕನ್ನಡ ವಾತರ್ಸ್ ಏನೇನು ಅದ್ರ ಬುಕ್ ಫೋಟೋನೇ ಹಾಕಿದ್ದೀನಿ ನಾನು ಆತರ್ ಯಾರು ಅಂತ ಅಲ್ಲಿ ನೋಡ್ಕೊಳ್ಳಿ ಸೊ ಅದನ್ನ ಕವರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕರ್ ಕವರ್ ಆಗುತ್ತೆ ನಾನು ನಿಮಗೆ ಹೇಳ್ತಾ ಇರೋದು ಎಕ್ಸಾಮ್ ಪ್ಯಾಟ್ರನ್ನು ಮತ್ತು ಏನು ಬುಕ್ಸ್ ಓದಬೇಕು ಸಿಲೆಬಸ್ ಮಾತ್ರ ಹೇಳ್ಕೊಂಡು ಇದ್ದೀನಿ ಅಷ್ಟೇ ಇವಾಗ ನಾನು ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ಏನೇನು ಎಲ್ಲಿಂಗಿಂದ ಸ್ಟಾರ್ಟ್ ಮಾಡಬೇಕು ಓದೋಕ್ಕೆ ಫ್ರೆಷರ್ ಆಗಿರೋರು ಹೇಗೆ ಅದನ್ನು ಡೆವಲಪ್ ಮಾಡ್ಕೋಬೇಕು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಸೊ ಕೊನೆ ತನಕ ವೀಡಿಯೋ ನೋಡಿ ಸೊ ದಿಸ್ ಇಸ್ ಜನರಲ್ ಸ್ಟಡೀಸ್ ಒನ್ ಸೊ ಈ ಜನರಲ್ ಸ್ಟಡೀಸ್ ಒನ್ನಲ್ಲಿ ನಿಮಗೆ ಇನ್ನೂ ಇದೆ ನೋಡಿ ಇದನ್ನು ನೋಡ್ಕೋಬೇಕು ನೋಡ್ಕೊಳ್ಳಿ ನೀವೇನೇ ಸೊ ನಾನು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೋಗಲ್ಲ ಯಾವುದಾದ್ರೂ ಪಾಯಿಂಟ್ ಟು ಪಾಯಿಂಟ್ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಬನ್ನಿ ಪೇಪರ್ ಏನಿದೆ ಫೈವ್ ಇದೆ ಸೊ ಪೇಪರ್ ಫೈವ್ನ ಜನರಲ್ ಸ್ಟಡೀಸ್ ಟು ಇದು ಅಷ್ಟು ಇನ್ನೂರೈವತ್ತು ಮಾರ್ಕ್ಸು ಪೇಪರ್ ಟೂಲಿ ಏನು ಕೇಳ್ತಾರೆ ನೋಡಿ ಗೌರ್ನೆನ್ಸ್ ಅಂದರೆ ಆಡಳಿತ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ಪೊಲಿಟಿ ರಾಜಕೀಯ ಸೋಷಿಯಲ್ ಜಸ್ಟಿಸ್ ಸಮಾಜದ ಏನು ನ್ಯಾಯ ಆಗಿರ್ಬೇಕು ಸಾಮಾಜಿಕ ನ್ಯಾಯ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂದರೆ ನಮ್ಮ ದೇಶ ಜೊತೆ ನಾವೇನು ರಿಲೇಷನ್ಶಿಪ್ ಇಟ್ಕೊಂಡಿರ್ತೀವಿ ಆ ಸಂಬಂಧಗಳು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳ್ತಿರೋದು ಇದಕ್ಕೆಲ್ಲ ಬುಕ್ಸ್ ನಾನು ಆಲ್ರೆಡಿ ರೆಫರ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಅಲ್ಲಿ ನೋಡ್ಕೊಳ್ಳಿ ಸೊ ಅದ್ರದ್ದು ಮೇನ್ ಸಬ್ ಟಾಪಿಕ್ಸ್ ಅದ್ರೊಳಗೆ ಏನೇನು ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಪಾಯಿಂಟ್ಸ್ ವೈಸ್ ಇದೆ ಸೊ ಇದಿಷ್ಟು ನೀವು ನೋಡ್ಕೊಂಡ್ರೆ ಸಾಕಾಗುತ್ತೆ ನಾನು ಈಗೇನು ಮಾರ್ಕ್ ಮಾಡ್ತೀನಲ್ಲ ಇದು ಇಂಪಾರ್ಟೆಂಟ್ ಇದು ಈ ಈ ಒಂದು ಸಬ್ಜೆಕ್ಟ್ಸು ಈ ಪೇಪರ್ ಟು ಒಳಗೆ ಬರುತ್ತೆ ಬರುತ್ತೆ ಅಂತಕ್ಕಂಥದ್ದು ಸೊ ಈಗ ಇದಿಷ್ಟೋ ನೀವು ನೋಡ್ಕೋಬೋದು ಇಲ್ಲಿದೆ ನೋಡಿ ಇದು ಕೂಡ ನೋಡ್ಕೊಳ್ಳಿ ಏನೇನಾದ್ರೂ ಸಬ್ ಟಾಪಿಕ್ಸ್ ಏನೇನು ಬರುತ್ತೆ ಅಂತ ಇದೆಲ್ಲ ಟಾಪಿಕ್ಸು ನಾನು ಕೊಟ್ಟಿರೋ ಬುಕ್ಸ್ ಎಲ್ಲ ಫುಲ್ ಕವರ್ ಆಗಿದೆ ಇದಕ್ಕಿಂತ ಜಾಸ್ತಿನೇ ಕವರ್ ಆಗಿದೆ ಎಷ್ಟೊಂದು ಕಡೆ ಇದು ಒಂದೊಂದು ಬುಕ್ ಒಂದೊಂದು ಒಂದೊಂದು ಬುಕ್ ಅಲ್ಲಿ ಮಾತ್ರ ಸ್ವಲ್ಪ ಕಮ್ಮಿ ಕವರ್ ಆಗಿರುತ್ತೆ ಅದರಿಂದ ನಾವು ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಇಂಗ್ಲಿಷ್ ಬುಕ್ಸ್ ಕೂಡ ರೆಫರ್ ಮಾಡಬೇಕಾಗುತ್ತೆ ಸೊ ನೋಡಿ ನಾವು ಕನ್ನಡ ಅಂದ ತಕ್ಷಣ ಬರೀ ಕನ್ನಡದಲ್ಲೇ ಎಲ್ಲ ಸಿಗುತ್ತೆ ಅಂತಲ್ಲ ನಾವು ಇಂಗ್ಲೀಷ್ ಬುಕ್ಸ್ನೂ ಓದಿ ಅದನ್ನ ಕನ್ನಡಕ್ಕಾಗಿ ನಾವು ಮನ್ಸಲ್ಲಿ ಕನ್ವರ್ಟ್ ಮಾಡ್ಕೊಂಡು ಬರಿಬೇಕಾಗತ್ತೆ ಸೊ ಏನು ನನ್ನ ಪಾಲಿಸಿ ಅಂತಂದ್ರೆ ಥಿಂಕ್ ಬಿಗ್ ಪಾಲಿಸಿ ಏನಂತಂದ್ರೆ ಥಿಂಕ್ ಬಿಗ್ ಥಿಂಕ್ ಬಿಗ್ ಆಕ್ಟ್ ಲೋಕಲಿ ಅಂತ ಅಂದರೆ ದೊಡ್ಡದಾಗಿ ಯೋಚನೆ ಮಾಡಬೇಕು ನಾವು ಆಗಿ ಅದನ್ನ ಇದು ಮಾಡಬೇಕು ಅಂದರೆ ಎಲ್ಲನೂ ತಿಳ್ಕೊಬೇಕಾಗುತ್ತೆ ಸೊ ಅಟ್ ವಾಸ್ಟ್ ವಾಸ್ಟ್ ಅಂದರೆ ತುಂಬ ದೊಡ್ಡದಾಗಿ ತಿಳ್ಕೊ ತಿಳ್ಕೊಬೇಕಾಗತ್ತೆ ಬರೀಬೇಕಾದ್ರೆ ಮಾತ್ರ ನಾವು ಲೋಕಲ್ ಆಗಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಅಷ್ಟೇ ಸೊ ಇಂಗ್ಲೀಷು ಕೂಡ ಓದಿ ಅದ್ರ ಜೊತೆ ಕನ್ನಡ ಓದಿ ಏನೇನು ಕನ್ನಡದಲ್ಲಿ ಸಿಗೋಲ್ಲ ಅದನ್ನ ಇಂಗ್ಲೀಷಲ್ಲಿ ಓದ್ಕೋಬೇಕು ಇಂಗ್ಲೀಷಲ್ಲಿ ಓದ್ಕೊಂಡು ನಾವು ಕನ್ನಡದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಷ್ಟೇ ನಾನು ಹೇಳ್ತೀನಿ ನಾನು ನಿಮಗೆ ಈ ಒಂದು ವಿಡಿಯೋ ಆದ್ಮೇಲೆ ನಾನು ಮಧ್ಯ ಮಧ್ಯೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಬನ್ನಿ ಸಬ್ಜೆಕ್ಟ್ ಜನರಲ್ ಸ್ಟಡೀಸ್ ತ್ರೀ ಸೊ ಈ ಜನರಲ್ ಸ್ಟಡೀಸ್ ತ್ರೀ ಇದು ಕೂಡ ಇನ್ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಪೇಪರ್ ಸಿಕ್ಸ್ ಇಲ್ಲಿ ಏನಂದ್ರೆ ಟೆಕ್ನಾಲಜಿ ಬಗ್ಗೆ ಕೇಳ್ತಾರೆ ಎಕನಾಮಿ ಮತ್ತು ಟೆಕ್ನಾಲಜಿ ಮತ್ತು ಮತ್ತೆ ಬಯೋಡೈವರ್ಸಿಟಿ ಎನ್ವೈನಮೆಂಟ್ ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾರೆ ಸೊ ಟೆಕ್ನಾಲಜಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಕನಾಮಿ ಅಂತ ಅರ್ಥಶಾಸ್ತ್ರದ ಬಗ್ಗೆ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ ನಾನೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಜೀವ ವೈವಿಧ್ಯತೆ ನನ್ನ ಪ್ಲೇಲಿಸ್ಟಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ನಾನು ಯು ಪಿ ಎಸ್ ಸಿಗೆ ಗೆ ಮೇನ್ ಏನೇನು ಬೇಕು ಎಲ್ಲ ಕಾನ್ಸೆಪ್ಷಲ್ ವೀಡಿಯೋ ನನ್ನ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಸಿಗುತ್ತೆ ಅಲ್ಲಿ ಹೋಗಿ ನೋಡ್ಬೋದು ಸೆಕ್ಯುರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತಂದರೆ ನಮ್ಗೆ ಏನು ಸೆಕ್ಯೂರಿಟಿ ಬೇಕು ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಭೂಕಂಪ ಆಗುತ್ತೆ ಸೊ ಅಥವಾ ಇದು ಬರುತ್ತೆ ಸೈಕ್ಲೋನ್ ಮಳೆ ಆಗುತ್ತೆ ಹೇಗೆ ಅದರಿಂದ ಎಸ್ಕೇಪ್ ಆಗಬೇಕು ಹೇಗೆ ಇದು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸೊ ಇದ್ರ ಸಬ್ ಟಾಪಿಕ್ಸ್ ಇಲ್ಲಿದೆ ಇದನ್ನು ನೀವು ಓದ್ಕೊಳ್ಳಿ ನಾನು ಓದಿದ್ರೆ ಅದು ಅಷ್ಟು ನೀವೇ ನೋಡ್ಕೋಬೋದು ಆರಾಮಾಗಿ ಸಬ್ ಟಾಪಿಕ್ಸು ದ ಅಂದರೆ ಈ ಪೇಪರ್ ಈ ಒಂದು ಸಬ್ಜೆಕ್ಟ್ ಮೇಲೆ ಕೇಳ್ತಾರೆ ಅಂತ ಸಬ್ಜೆಕ್ಟ್ ತ್ರೀ ಸೊ ಸಬ್ಜೆಕ್ಟ್ ಇದು ಕೂಡ ಅದರದ್ದೇ ಸಬ್ಜೆಕ್ಟ್ ಅಂದರೆ ಜನರಲ್ ಸ್ಟಡೀಸ್ ತ್ರೀ ಪೇಪರು ನೋಡ್ಕೊಳ್ಳಿ ಅದ್ರ ನೆಕ್ಸ್ಟು ಜನರಲ್ ಸ್ಟಡೀಸ್ ಫೋರ್ ಬಂದರೆ ಅದು ಕೂಡ ಇನ್ನೂರೈವತ್ತು ಮಾರ್ಕ್ಸ್ ಇದೆ ಇಲ್ಲಿ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಅಂತ ಬರುತ್ತೆ ಎಥಿಕ್ಸ್ ಅಂದರೆ ನೈತಿಕತೆ ಅಭಿದಮತೆ ಸಮಗ್ರತೆ ಅಂತ ಹೇಳ್ತಾರೆ ಸೊ ನೈತಿಕತೆ ಅಂತಂದರೆ ನಾವು ಆಡಳಿತ ಮಾಡಬೇಕಾದ್ರೆ ಹೇಗೆ ಹೇಗೆ ಪಾಲಿಸಿನ ಫಾಲೋ ಮಾಡಬೇಕು ಯಾವ ಪಾಯಿಂಟ್ ಆಫ್ ವ್ಯೂಲಿ ನಾವು ಒಂದು ಕೇಸ್ ಸ್ಟಡೀಸ್ ಅಂತೆಲ್ಲ ಇರುತ್ತೆ ಕೇಸ್ ಸ್ಟಡೀಸ್ ಅಂದರೆ ಏನಾರೋ ಒಂದು ಕೊಟ್ಬಿಟ್ಟು ನಿಮಗೆ ಇದನ್ನು ಹೆಂಗ್ ಸಾಲ್ವ್ ಮಾಡ್ತೀರಾ ಅನ್ನೋ ರೀತಿ ಕ್ವಶನ್ಸ್ ಬರ್ತಾ ಇದು ಪ್ಯೂರ್ಲಿ ನೈತಿಕತೆ ಬಗ್ಗೆ ಕ್ವಶನ್ಸ್ ಇರುತ್ತೆ ಈ ಒಂದು ಇದರಲ್ಲಿ ಸೊ ಅದರ ಸಬ್ ಟಾಪಿಕ್ಸ್ ಏನೇನು ಇರುತ್ತೆ ಅಂತ ಇಲ್ಲಿದೆ ಸೊ ಇದು ಕೂಡ ಆರಾಮಾಗಿ ನೀವು ಓದ್ಬೋದು ಅದಕ್ಕೂ ಕೂಡ ಬುಕ್ ಕೊಟ್ಟಿದ್ದೀನಿ ಕಾನ್ಸೆಪ್ಟ್ಸ್ ಅದರಿಂದ ಬಿಲ್ಡ್ ಆಗುತ್ತೆ ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ನಾನು ಮುಂದೆ ಹೋಗ್ತಾ ಹೋಗ್ತಾ ನಾನು ಒಂದೊಂದಾಗಿ ನಾನು ಇದು ಏನು ಮ್ಯಾಕ್ರೋ ವೀಡಿಯೋ ವ್ಯೂ ವೀಡಿಯೋ ಮೈಕ್ರೋ ಆಗಿ ಒಂದೊಂದೇ ಸಬ್ಜೆಕ್ಟ್ ತೊಗೊಂಡು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ದಿಸ್ ಇಸ್ ಮ್ಯಾಕ್ರೋ ವ್ಯೂ ವಿಡಿಯೋ ನಿಮಗೆ ಏನು ಸಿಲಬಸ್ ಏನು ಎಕ್ಸಾಮ್ ಪ್ಯಾಟರ್ನ್ ಇದೆ ಸೊ ಆ ಒಂದು ಪೇಪರಲ್ಲಿ ಏನೇನು ಬರ್ತಕ್ಕಂಥಕ್ಕಂಥ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಬನ್ನಿ ನೆಕ್ಸ್ಟ್ ಇದ್ರದ್ದು ಕೂಡ ಅದು ಸಬ್ ಟಾಪಿಕ್ಸ್ ಅಷ್ಟೇ ನೋಡ್ಕೊಳ್ಳಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದ್ರದೆಲ್ಲ ಸೊ ಬನ್ನಿ ನಾವು ನೆಕ್ಸ್ಟ್ ಒಂದು ಪೇಪರ್ ಹೋಗೋಣ ಸೊ ನೆಕ್ಸ್ಟ್ ಪೇಪರ್ ಎಂಟನೇ ಪೇಪರ್ ಬಂದು ನಮ್ಮದು ಆಪ್ಷನಲ್ ಸಬ್ಜೆಕ್ಟ್ಸ್ ಸೊ ಆಪ್ಷನಲ್ ಸಬ್ಜೆಕ್ಟ್ಸಲ್ಲಿ ಎರಡು ಒಂದು ಆಪ್ಷನಲ್ ಸಬ್ಜೆಕ್ಟ್ ತೊಗೋಬೇಕು ಆಪ್ಷನ್ ಸಬ್ಕ್ಟ್ಸ್ ಅಂತಂದರೆ ಯಾವುದಾರು ಒಂದು ಸಬ್ಜೆಕ್ಟ್ ನಾವು ಸ್ಪೆಷಲೈಸೇಷನ್ ರೀತಿ ಪಿಕ್ ಮಾಡ್ಕೋಬೇಕಾಗುತ್ತೆ ಸೊ ಅಲ್ಲಿ ನಾನು ಹೇಳ್ತೀನಿ ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ನೆಕ್ಸ್ಟು ನೆಕ್ಸ್ಟ್ ಹೇಳ್ತೀನಿ ಅದು ಒಂದು ಸಬ್ಜೆಕ್ಟ್ ತೊಗೋಬೇಕು ಒಂದು ಸಬ್ಜೆಕ್ಟಲ್ಲಿ ಎರಡು ಪೇಪರ್ ಇರುತ್ತೆ ಒಂದು ಪೇಪರ್ ಪೇಪರ್ ಒನ್ ಪೇಪರ್ ಟು ಅಂತ ಇನ್ನೂರು ಇನ್ನೂರೈವತ್ತು ಮಾರ್ಕ್ಸ್ಗೆ ಯೂಶ್ವಲಿ ಕರ್ನಾಟಕದವರು ಕನ್ನಡ ಮೀಡಿಯಮಲ್ಲಿ ಬರೆಯೋರು ಯೂಶ್ವಲಿ ಮ್ಯಾಕ್ಸಿಮಮ್ ಏನು ಕನ್ನಡ ಸಾಹಿತ್ಯ ತೊಗೋತಾರೆ ಅಂದರೆ ಕನ್ನಡ ಲಿಟ್ರೇಚರ್ ತೊಗೋತಾರೆ ಸೊ ಅದ್ರದ್ದು ಕೂಡ ಸಿಲೆಬಸ್ ಏನು ಅಂತ ಮುಂದೆ ತೊಗೊಂಡಿದ್ದೀನಿ ಅದು ಕೂಡ ನಂಗೆ ಕಮೆಂಟಲ್ಲಿ ಬಂದಿತ್ತು ಸೊ ಅದ್ರದ್ದು ಸಿಲೆಬಸ್ ಕೂಡ ತಗೊಂಡಿದ್ದೀನಿ ಅದನ್ನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸೊ ಇದು ಪೇಪರ್ ಒನ್ ಪೇಪರ್ ಟು ಇರುತ್ತೆ ಇದು ಇನ್ನೂರೈವತ್ತು ಇನ್ನೂರೈವತ್ತು ಮಾರ್ಕ್ಸ್ ಇರುತ್ತೆ ಮತ್ತೆ ಪರ್ಸ್ನಲ್ ಇಂಟರ್ವ್ಯೂ ಅಂದರೆ ಅದು ಇನ್ನೂರ ಎಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಪರ್ಸ್ನಲ್ ಇಂಟರ್ವ್ಯೂ ನಿಮಗೆ ಇಂಟರ್ವ್ಯೂ ಕೂಡ ನೋಡಿ ಈ ಏನು ಎಲ್ಲ ಎಲ್ಲ ಹೇಳಿದೆ ಎಲ್ಲ ಕ್ವಶನ್ಸ್ ಮೇನ್ಸ್ ಆಗಿರಲಿ ಪ್ರಿಲಿಮ್ಸ್ ಆಗಿರಲಿ ಕ್ವಶನ್ಸ್ ಯಾವಾಗಲೂ ಇಂಗ್ಲೀಷ್ ಮತ್ತು ಇರುತ್ತೆ ನಾವು ಅದನ್ನ ಓದಿದ ಅರ್ಥ ಮಾಡ್ಕೊಂಡು ನಾವು ಕನ್ನಡದಲ್ಲಿ ಬರಿಬೋದು ಅಷ್ಟೇ ಕ್ವಶನ್ಸ್ ಯಾವಾಗಲೂ ಕನ್ನಡದಲ್ಲಿ ಇರಲ್ಲ ಇಂಗ್ಲೀಷ್ ಅಥವಾ ಇರುತ್ತೆ ನಾವು ಕನ್ನಡದಲ್ಲಿ ಬರಿಬೋದು ನಾವು ಅಪ್ಲಿಕೇಶನ್ ಫಿಲ್ ಮಾಡಿದಾಗ ಕನ್ನಡ ಅಂತ ತಗೊಂಡು ಕನ್ನಡದಲ್ಲಿ ಬರಿಬೋದು ಇಂಟರ್ವ್ಯೂ ಮಾತ್ರ ಕನ್ನಡದಲ್ಲಿ ನಾವು ಆನ್ಸರ್ ಮಾಡ್ಬೋದು ಅಂದರೆ ಕನ್ನಡಕ್ಕೆ ಅನುವಾದ ಮಾಡಕ್ಕಂಥ ಕನ್ನಡದವರು ಒಬ್ಬರನ್ನೂ ಒಬ್ಬರನ್ನ ನಾವು ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಅವ್ರನ್ನ ಸೇರಿಸ್ಕೊ ಕೂತಿರ್ತಾರೆ ಅವ್ರು ಏನು ಕ್ವಶನ್ ಕೇಳ್ತಾರೆ ಅದು ಕನ್ನಡದ ಅನುವಾದ ಮಾಡೋರಿರ್ತಾರೆ ನಾವು ಕನ್ನಡದಲ್ಲಿ ಆನ್ಸರ್ ಮಾಡ್ಬೋದು ಸೊ ಕನ್ ಇಂಗ್ಲೀಷ್ ಬರೋಲ್ಲ ಅನ್ನೋರಿಗೆ ಇದೊಂದು ಅಡ್ವಾಂಟೇಜು ಸೊ ಆರಾಮಾಗಿ ಮಾರ್ಕ್ಸ್ ತೆಗಿಬೋದು ಇಂಟರ್ವ್ಯೂಲಿ ನೋ ಪ್ರಾಬ್ಲಮ್ ಆರಾಮಾಗಿ ಎಷ್ಟೊಂದು ಜನ ಕನ್ನಡ ಮಾಡಲು ಬರೆದು ತುಂಬ ಇಪ್ಪತ್ತೈದನೇ ರ್ಯಾಂಕ್ ಇಪ್ಪತ್ತ್ಮೂರನೇ ರ್ಯಾಂಕ್ ಎಲ್ಲ ತೊಗೊಂಡವರು ಇದ್ದಾರೆ ಇತಿಹಾಸದಲ್ಲಿ ಸೊ ಆರಾಮಾಗಿ ಮಾಡ್ಬೋದು ತೊಂದರೆ ಇಲ್ಲ ಸೊ ಇದಿಷ್ಟು ಎಕ್ಸಾಮ್ ಪ್ಯಾಟ್ರನ್ನು ಮತ್ತು ಸಿಲೆಬಸ್ ಬಗ್ಗೆ ತಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಇವಾಗ ನಾನು ನಿಮಗೆ ಏನು ಆಪ್ಷನ್ ಸಬ್ಜೆಕ್ಟ್ಸ್ ಅಂತಂದ್ರೆ ಇವಾಗ ಈ ಒಂದು ಆಪ್ಷನಲ್ ತಗೋಬೇಕು ಅಂದ್ರೆ ಅದರದ್ದು ತುಂಬ ಇದೆ ಅದಕ್ಕಿಂತ ಮುಂಚೆ ರೆಫರೆನ್ಸ್ ಲಿಂಕ್ಸ್ ಹೇಳ್ಬಿಡ್ತೀನಿ ಬಂದಿದ್ದ ಬೇಡ ಆಪ್ಷನ್ ಸಬ್ಜೆಕ್ಟ್ಸ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ಲಿಸ್ಟ್ ಆಫ್ ಆಪ್ಷನಲ್ ಸಬ್ಕ್ಟ್ ಇಪ್ಪತ್ತಾರಿದೆ ಪ್ಲಸ್ ಲಿಟ್ರೇಚರ್ ಲಿಟ್ರೇಚರ್ ನಾವು ಕನ್ನಡ ಕನ್ನಡ ಲಿಚರ್ ತಮಿಳ್ನಾಡು ತಮಿಳ್ನಾಡು ಲಿಟ್ರೇಚರ್ ತೊಗೋತಾರೆ ಆ ರೀತಿ ಇದು ಸಬ್ಜೆಕ್ಟ್ಸ್ ವೈಸ್ ಆಪ್ಷನಲ್ಲು ಯಾರ್ಯಾರು ಇಂಜಿನಿಯರಿಂಗ್ ಮಾಡಿದರೆ ಅಥವಾ ಹಿಸ್ಟ್ರಿಲಿ ಸ್ಪೆಷಲೈಸ್ ಮಾಡಿದರೆ ಇತಿಹಾಸದಲ್ಲಿ ಓದಿದರೆ ಅದೆಲ್ಲ ಕೂಡ ಇದೆ ಆಪ್ಷನಲ್ ಏನು ಬೇಕಾದ್ರು ತೊಗೊಬೋದು ಇಲ್ಲಿರ್ತಕ್ಕಂಥ ಇಪ್ಪತ್ತಾರು ಒಂದು ಲಿಸ್ಟಲ್ಲಿ ತಕ್ಕಂತೆ ಆ ಬುಕ್ಸ್ನ ಓದಬೇಕಾಗುತ್ತೆ ಮ್ಯಾಥಮೆಟಿಕ್ಸಲ್ಲಿ ಪಂಟ್ರಾಗಿದ್ರೆ ಮ್ಯಾಥ್ಮೆಟಿಕ್ಸಲ್ಲಿ ಓದ್ಬೋದು ಮ್ಯಾನೇಜ್ಮೆಂಟ್ ಓದಿದರೆ ಅವರು ಎಮ್ ಬಿ ಎ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಮಾಡ್ಬೋದು ಇಂಜಿನಿಯರಿಂಗ್ ಮಾಡೋದು ಸಿವಿಲ್ ಇಂಜಿನಿಯರಿಂಗ್ ಇದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ ಸೊ ಅಗ್ರಿಕಲ್ಚರ್ ಮೇಲೆ ಮಾಡಿದರೆ ಅವು ಡಿಗ್ರಿ ಮಾಡೋರು ಅಗ್ರಿಕಲ್ಚರ್ ಬೇಕಾರೋ ತೊಗೊಬೋದು ಸೊ ಏನು ಬೇಕಾದ್ರೂ ತೊಗೋಬೋದು ಇದ್ರ ಜೊತೆಗೆ ಇಪ್ಪತ್ತಾರು ಜೊತೆಗೆ ಪ್ಲಸ್ ಕ ಲಿಟ್ರೇಚರ್ ಇದೆ ಕನ್ನಡ ಲಿಟ್ರೇಚರ್ ಕನ್ನಡ ಸಾಹಿತ್ಯ ತೊಗೊಬೋದು ಸೊ ಅದನ್ನು ತೊಗೊಂಡು ನಾವು ಓದ್ಬೋದು ಅದ್ರ ಬಗ್ಗೆ ಸೊ ಕನ್ನಡ ಸಾಹಿತ್ಯ ಲಿಟ್ರೇಚರ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಸಿಲೆಬಸ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಸೊ ಅದನ್ನು ಬನ್ನಿ ನಾನು ಕನ್ನಡ ಸಾಹಿತ್ಯದ ಪೇಪರ್ ಒನ್ ಪೇಪರ್ ಟು ಅಂತ ಹೇಳಿ ಹೇಳಿದ ಇಪ್ಪತ್ತು ಇನ್ನೂರೈವತ್ತು ಇನ್ನೂರ ಐವತ್ತು ಮಾರ್ಕ್ಸು ಸೊ ಪೇಪರ್ ಒನ್ನಲ್ಲಿ ಎರಡು ಸೆಕ್ಷನ್ ಬರುತ್ತೆ ಅದರಲ್ಲಿ ಎ ಮತ್ತು ಬಿ ಅಂತ ಹೆಡಿಂಗ್ ಬರುತ್ತೆ ಸೊ ಈ ಎಲ್ಲಿ ಕನ್ನಡ ಭಾಷೆಯ ಚರಿತ್ರೆ ಬಗ್ಗೆ ನೋಡ್ಕೊಳ್ಳಿ ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ನಾನು ಎಕ್ಸ್ಪ್ಲೈನ್ ಹೋಗಲ್ಲ ಜಾಸ್ತಿ ಯಾಕೆಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಕನ್ನಡ ಸಾಹಿತ್ಯದ ಬಗ್ಗೆ ನಾವು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಇಲ್ಲಿ ಸಿಲೆಬಸ್ ಮಾತ್ರ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಅಂದರೆ ಅಲ್ಲಿ ಇದರಲ್ಲಿ ಏನು ಅಂತಂದರೆ ಕನ್ನಡ ಭಾಷೆಯ ಚರಿತ್ರೆ ಅಂದರೆ ಕನ್ನಡ ಭಾಷೆ ಹೆಂಗೆ ಬೆಳವಣಿಗೆ ಆಯಿತು ಪಂಪ ಆದಿಕವಿ ಪಂಪ ಇಂದ ಹಿಡಿದು ಈಗಿನ ಕವಿಗಳು ನವ್ಯ ಕವಿಗಳ ತನಕ ಹೊಸ ಕವಿಗಳ ತನಕನೂ ಕೂಡ ಓದಬೇಕಾಗತ್ತೆ ಮುಖ್ಯವಾದವ್ರದ್ದು ಕವಿನ ಅಂದರೆ ಏನು ಅಂದರೆ ಅವ್ರು ಯಾವ ರೀತಿ ಕಾವ್ಯಗಳು ಬರೆದ್ರು ಅವರ ಚರಿತ್ರೆಗಳು ಸೊ ಇದ್ರ ಬಗ್ಗೆ ಕ ಭಾಷೆಯ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಭಾಷೆ ಚರಿತ್ರ ಬಗ್ಗೆ ಇದು ಸಾಹಿತ್ಯ ಚರಿತ್ರೆ ಸಾರಿ ಇದು ಭಾಷಾ ಚರಿತ್ರೆ ಭಾಷೆ ಹೆಂಗೆ ಬೆಳವಣಿಗೆ ಆಯಿತು ಅಂತಕ್ಕಂಥದ್ದು ಬಗ್ಗೆ ತಿಳ್ಕೊಬೇಕಾಗತ್ತೆ ಅಂದರೆ ಆ ಕನ್ನಡ ಕವಿಗಳಿಂದ ಈಗಿನ ಕವಿ ಅದರ ಅದ್ರ ಜೊತೆಗೆ ಆ ಸಾಹಿತ್ಯ ಭಾಷಾ ಚರಿತ್ರೆ ಜೊತೆಗೆ ಬೀಲಿ ಕನ್ನಡ ಸಾಹಿತ್ಯ ಚರಿತ್ರೆ ಕೂಡ ಬರುತ್ತೆ ಅಂದರೆ ಹರಿಹರ ರಾಘವಂಕ ಕುಮಾರ ವ್ಯಾಸ ನಡುಗನ್ನಡ ಕವಿಗಳು ಸೊ ಅವರ ಒಂದು ಸಾಧನೆಯೋ ಅವ್ರ ಕೊಡುಗೆಗಳೇನೋ ಅಂತಕ್ಕಂಥದ್ದು ಸಾಹಿತ್ಯದ ಹೇಗೆ ಬೆಳವಣಿಗೆ ಆಯಿತು ಕನ್ನಡ ಸಾಹಿತ್ಯ ಅಂತಕ್ಕಂಥ ಬಗ್ಗೆ ತಿಳ್ಕೊಬೇಕಾಗತ್ತೆ ಸೊ ಅದ್ರ ನೆಕ್ಸ್ಟ್ ಬಂದ್ರೆ ಸಿ ಅದರಲ್ಲಿ ಪೇಪರ್ ಒನ್ ಸಿ ಅಂತ ಸಬ್ಬೆಡಿಂಗ್ ಅಲ್ಲಿ ಆಧುನಿಕ ನಾನು ಹೇಳಿದೆ ಈಗಿನ ಕನ್ನಡ ಸಾ ಸಾಹಿತ್ಯ ಶೀಲ ನವ್ಯ ಅಂದ್ರೆ ಇದೇನು ಅಂತಂದ್ರೆ ತಿಳ್ಕೊಂಡು ನಾವು ಅವ್ರ ಕ್ವಶನ್ಸ್ ಕೇಳ್ತಾರೆ ವಿಮರ್ಶೆ ಮಾಡಬೇಕಾಗತ್ತೆ ಸೊ ಈ ಕವಿ ಹಳೆಗನ್ನೊಂದ್ ಕಡೆ ಈ ರೀತಿ ಹೇಳಿದ್ರು ಹೊಸ ಗನ್ನೊಂದು ಈ ರೀತಿ ಇದೆ ಅಂತ ನಾವು ಅದ್ರ ಬಗ್ಗೆ ವಿಮರ್ಶೆಗಳು ಮಾಡ್ತಾ ಬರೀ ವಿಮರ್ಶೆಸ್ ಬರೀ ಬರೋದ್ರ ವ್ಯೂ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ ಆ ವಿಮರ್ಶೆ ಬರಿತಾ ಹೋಗ್ಬೇಕಾಗತ್ತೆ ನಾವು ಪೇಪರ್ ಅಲ್ಲಿ ಸೊ ನೆಕ್ಸ್ಟ್ ಬಂದ್ರೆ ವಿಭಾಗ ಬಿ ಅಂತ ಅಲ್ಲಿ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ಅಂತ ಬರುತ್ತೆ ಅದ್ರದ್ದು ಹೆಡಿಂಗ್ಸ್ ಎಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ ರಸ ಹೊಸಕ್ಕೆ ಸೊ ಏನು ಅದರ ಐತಿಹಾಸಿಕತೆ ಕಾವ್ಯ ಮೀಮಾಂಸೆ ಅಂತಂದ್ರೆ ಏನು ಸೊ ಇದ್ರ ಬಗ್ಗೆ ಓದ್ತಾ ಓದ್ತಾ ಓದ್ಬೇಕಾಗತ್ತೆ ಮತ್ತೆ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ಕೂಡ ಇದೆ ಕರ್ನಾಟಕದ ಸಂಸ್ಕೃತಿ ಹೆಂಗೆ ಬೆಳವಣಿಗೆ ಆಯಿತು ಅಂತ ಸೊ ಆ ರಾಷ್ಟ್ರಕೂಟರಾಗಿರ್ಬೋದು ಚಾಲಕರಾಗಿರ್ಬೋದು ಇದೆಲ್ಲ ಇತಿಹಾಸದಲ್ಲೂ ಕೂಡ ಸಿಗ್ತದೆ ಅಥವಾ ಕರ್ನಾಟಕದ ಇತಿಹಾಸ ಒಂದು ಬುಕ್ ತಗೊಂಬಿಟ್ಟು ಓದ್ಬಿಟ್ರೆ ಅಥವಾ ಸಾಂಸ್ಕೃತಿ ಕರ್ನಾಟಕದ ಸಾಂಸ್ಕೃತಿಕತೆ ಅಂತಕ್ಕಂಥ ಬುಕ್ ಇದೆ ಅದನ್ನ ತಗೊಂಡು ಹೋದ್ರೆ ಇದು ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ ನೆಕ್ಸ್ಟ್ ಪೇಪರ್ ಟೂಗ್ ಬಂದ್ರೆ ನಿಮಗೆ ಪೇಪರ್ ಟೂಲಿ ಕೂಡ ಇದೆ ಎ ವಿಭಾಗ ಬಿ ವಿಭಾಗ ಅಂತ ಅಲ್ಲಿ ಏನೇನು ಓದಬೇಕು ಅಂತ ಸ್ಪೆಸಿಫೈ ಮಾಡಿಬಿಟ್ಟಿದ್ರೆ ಅವರೇ ಸೊ ಇದು ಪೇಪರ್ ಒಂದು ಬಂದು ನಿಮಗೆ ವಾಸ್ಟ್ ಸ್ವಲ್ಪ ಜಾಸ್ತಿ ಓದಬೇಕಾಗತ್ತೆ ಪೇಪರ್ ಟು ಏನಿಲ್ಲ ಅದು ಅವ್ರು ಕೊಟ್ಟಿರೋ ಸಿಲೆಬಸ್ ಓದ್ರೆ ಸಾಕು ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ ನೋಡಿ ಪಂಪನ ವಿಕ್ರಮಾರ್ಜುನ ಹಳೆಗನ್ನಡದ ಹದಿಮೂರು ಮತ್ತು ಹದಿನ ಹನ್ನೆರಡನೇ ಆಪ್ಷ ಏನೋ ಆಶ್ವಾಸನ ಅಂತಿದೆ ಅದನ್ನು ಓದ್ಕೊಂಡ್ರೆ ಸಾಕು ಅವರೇ ಪರ್ ಸಿಲೆಬಸ್ ಪರ್ಫೆಕ್ಟಾಗಿ ಸ್ಪೆಸಿಫೈ ಮಾಡಿ ಕೊಟ್ಬಿಟ್ಟಿದ್ದಾರೆ ಪಡ್ಡಾರ ಆದ್ಮೇಲೆ ಸುಕುಮಾರಸ್ವಾಮಿ ಕಥೆ ವಿದ್ಯುಚ್ಛರನ್ ಕಥೆ ಹೋದರೆ ಸಾಕು ಸೊ ನಡುಗನ್ನಡ ಸಾಹಿತ್ಯದಲ್ಲಿ ಕವ ಕ ವಚನ ಕಮಟಲ್ಲಿ ಅವರು ಆತರ್ಗಳು ಕೂಡ ಬುಕ್ಸ್ ಆತರು ಕೂಡ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇಷ್ಟನ್ನು ಓದಿದ್ರೆ ಸಾಕು ಸೊ ಅದೇ ರೀತಿ ಪೇಪರ್ ಟು ಅಲ್ಲಿ ಮುಂದೆ ಹೋದ್ರೆ ಜನಪ್ರಿಯ ಕನಕ ಸಂಪುಟ ದೇ ಅವ್ರ ಬುಕ್ ಹೋದ್ರೆ ಸಾಕು ನಂಬೆಣ್ಣರಗಲೆನಂ ಶ್ರೀಕಂಠಯ್ಯ ಅವ್ರದ್ದು ಓದ್ರೆ ಸಾಕು ಕುಮಾರ ವ್ಯಾಸಬಾರದ ಕರ್ಣಪರ್ವ ಮಾತ್ರ ಓದ್ಬೇಕಷ್ಟೇ ಮೈಸೂರು ವಿಶ್ವವನ್ನಲ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಸೊ ಅದೇ ಅದೇ ರೀತಿ ಭರತೇಶವ ಇಬ್ಬರ ಸಂಗ್ರಹ ತಾಸು ಶಾಮರಾವ್ ಅವರು ಇದು ಕೂಡ ಮೈಸೂರು ವಿಶ್ವವನ್ನಲ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಸೊ ಇದಿಷ್ಟು ಓದ್ರೆ ಸಾಕು ಇಲ್ಲೇ ಸ್ಪೆಸಿಫೈ ಕೂಡ ಇದೆ ಸೊ ಪೇಪರ್ ಟು ನಿಮಗೆ ಕನ್ನಡ ಸಾಹಿತ್ಯದಲ್ಲಿ ಈಸಿ ಈಸಿ ಅಂದ್ರೆ ಅವರೇ ಸ್ಪೆಸಿಫೈ ಆ ಥರ ಯಾರು ಯಾವ ಬುಕ್ಕು ಎಷ್ಟು ಮಾತ್ರ ಓದಬೇಕು ಅಂದ್ಕೊಟ್ಟಿದ್ದಾರೆ ಪೇಪರ್ ಒಂದು ಸ್ವಲ್ಪ ನೀವು ಓದಬೇಕಾಗತ್ತೆ ಜಾಸ್ತಿ ಅಂದರೆ ಭಾಷೆ ಬಗ್ಗೆ ತಿಳ್ಕೋಬೇಕಾಗತ್ತೆ ಸಾಹಿತ್ಯ ಬಗ್ಗೆ ತಿಳ್ಕೊಬೇಕಾಗತ್ತೆ ಸೊ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತಕ್ಕಂಥದ್ದು ವರ್ಷ ವರ್ಷ ಚೇಂಜ್ ಆಗ್ಬೋದು ಸ್ಪೆಸಿಫೈ ಒಂದೊಂದೇ ಟಾಪಿಕ್ ತೊಗೊಂಡು ಅದು ವಿಮರ್ಶೆ ಮಾಡಿ ಅಂತ ಕೇಳ್ತಾರೆ ಪೇಪರ್ ಟೂಲಿ ಏನಿಲ್ಲ ಅದೊಂದು ನಾಟಕ ಇದೆ ಮತ್ತು ಕಾವ್ಯಗಳಿವೆ ಮತ್ತು ಆ ಒಂದು ಇದೆಲ್ಲ ಏನು ಸ್ಪೆಸಿಫೈ ಮಾಡಿದ್ರೆ ವಚನಗಳ ಬಗ್ಗೆ ಸೊ ಅದ್ರ ಬಗ್ಗೆ ಅವರೇ ಬುಕ್ ಕೊಟ್ಟು ಆ ಬುಕ್ ಆಥರ್ ಕೂಡ ಇದೆ ನೋಡಿ ಈ ಆಥರ್ಗಳು ಓದ್ಕೊಂಡ್ರೆ ಸಾಕು ಇದೆಲ್ಲ ಅವರೇ ಆಥರ್ ಕೊಟ್ಟಿರೋದಲ್ಲ ನಮ್ಮ ಸಾಹಿತ್ಯದಲ್ಲಿ ಟ್ಯೂಷನ್ ಮಾಡ್ತಕ್ಕಂಥ ಎಷ್ಟೊಂದು ಜನ ಯಾವ್ದು ಸಿಲೆಬಸ್ ಪ್ರಕಾರ ಯಾವ ಬುಕ್ ಓದ್ರೆ ಒಳ್ಳೇದು ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡಿರ್ತಕ್ಕಂಥದ್ದು ಸೊ ಇದಿಷ್ಟು ಹೋದ್ರೆ ಆಲಾಮಾಗೆ ಎಲ್ಲ ಕವರ್ ಆಗುತ್ತೆ ಸೊ ಇದು ಬಿ ವಿಭಾಗದ್ದು ಮತ್ತೆ ಅದೇ ತರ ಬಿಲಿ ಜಾನಪದ ಸಾಹಿತ್ಯ ಕೂಡ ಬರುತ್ತೆ ಸೊ ಜಾನಪದ ಸಾಹಿತ್ಯದಲ್ಲಿ ಯಾವ ಬುಕ್ ಓದ್ಬೇಕು ಅಂತಕ್ಕಂಥದ್ದು ಕೂಡ ಇದೆ ಸೊ ಈ ದಿಷ್ಟು ಬುಕ್ ಓದ್ಕೊಂಡ್ರೆ ನಾವು ಆರಾಮಾಗಿ ಪಾಟ್ ಪೇಪರ್ ಟು ಕೂಡ ಮಾಡ್ಬೋದು ಅಂದರೆ ಸಾಹಿತ್ಯದ ಬಗ್ಗೆ ಇದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಏನು ಸ್ಟ್ರಾಟಜಿ ಇದ್ರದ್ದು ಹೇಗೆ ಓದಬೇಕು ಅಂತಕ್ಕಂಥದ್ದು ಬಗ್ಗೆ ತಿಳಿಸ್ತೀನಿ ಯಾವ ವೆಬ್ಸೈಟ್ ಕೂಡ ನಾವು ರೆಫರ್ ಮಾಡಬೇಕು ಅಂತದ್ದು ಕೂಡ ತಿಳಿಸ್ತೀನಿ ಇಲ್ಲಿ ಬನ್ನಿ ಸೊ ಇಲ್ಲಿ ನೋಡಿ ಇಲ್ಲಿ ನಾನು ಇದು ಆಪ್ಷನಲ್ ಸಬ್ಜೆಕ್ಟ್ಸ್ ಆಯಿತು ನೋಡಿ ಇದು ಆ್ಯಪ್ಸ್ ಅಪ್ಲಿಕೇಶನ್ ಪಿಬ್ ಅಂತ ಇರುತ್ತೆ ಪ್ರೆಸ್ ಇಂಡಿಯಾ ಬ್ಯೂರೋ ಅಂತ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇದರಿಂದ ನಮಗೆ ಏನೇನು ಪ್ರೆಸ್ ಇನ್ಫಾರ್ಮೇಷನ್ ಅಂದರೆ ಪಾರ್ಲಿಮೆ ಏನೇನು ಇನ್ಫಾರ್ಮೇಷನ್ಸ್ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಏನೇನು ಇದ್ರಲ್ಲಿ ಆಗ್ತಾ ಆಗ್ತಾ ಇರ್ತಕ್ಕಂಥದ್ದೆಲ್ಲ ಡೈರೆಕ್ಟಾಗಿ ಬರುತ್ತೆ ಇದು ನೀವು ಲಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೋದು ಹಿಂದಿ ಕನ್ನಡ ಈ ಥರ ಎಲ್ಲ ಇದೆ ಲಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ದ ಹಿಂದೂ ಯಾರು ದುಡ್ಡು ಕೊಟ್ಟು ಪೇಪರ್ ತೊಗೊಳಕ್ಕಾಗಲ್ಲ ಅವ್ರ ಹಿಂದೂ ಆ್ಯಪೇ ಇದೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಎಲ್ಲ ಹಿಂದೂ ಪೇಪರ್ನ ಅಲ್ಲೇ ಡೈಲಿ ಓದ್ಕೋಬೋದು ಮ್ಯಾಕ್ಸಿಮಮ್ ಹಿಂದೂ ಪೇಪರ್ಗೆ ಎಡಿಟೋರಿಯಲ್ ಅಂತಿರುತ್ತೆ ಎಡಿಟೋರಿಯಲ್ ಮಾತ್ರ ಡೈಲಿ ಓದ್ತಾನೇ ಇರಿ ಅದೇ ರೀತಿ ನಿಮಗೆ ಫಸ್ಟು ಈಗ ಏನೂ ಓದಿಲ್ಲ ಅಂತಂದ್ರೆ ಏನು ಓದೋ ಗೊತ್ತಿಲ್ಲ ಇದ್ರ ಬಗ್ಗೆ ಅಂದರೆ ಫಸ್ಟ್ ಯಾವಾಗಲೂ ಎನ್ ಸಿ ಆರ್ ಇ ಟಿ ಬುಕ್ಸ್ ಓದಿ ಎನ್ ಸಿ ಇ ಆರ್ ಇ ಟಿ ಬುಕ್ಸ್ ಇದೆ ಎನ್ ಸಿ ಆರ್ ಇ ಟಿ ಬುಕ್ಸ್ ಅಂತಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಬಿಟ್ ಬಿಡ್ತಕ್ಕಂಥ ಬುಕ್ಸ್ ಇದು ಸ್ಕೂಲ್ ಬುಕ್ಸಿದು ಇದು ಇದು ಡೌನ್ಲೋಡ್ ಮಾಡ್ಕೋಬಹುದು ಎನ್ ಸಿ ಆರ್ ಇ ಟಿ ಅಂತ ಗೂಗಲ್ ಕೊಟ್ಟರೆ ಡೌನ್ಲೋಡ್ ಮಾಡಬಹುದು ಅಥವಾ ಅವ್ರದೇ ಆದಂಥ ವೆಬ್ ಇದು ಕೂಡ ಇದೆ ಅಪ್ಲಿಕೇಶನ್ ಇದೆ ಈ ಪಾಠಶಾಲಾ ಅಂತ ಇದು ಈ ನೋಡಿ ಈ ಇ ಪಾಠಶಾಲೆ ಡೌನ್ಲೋಡ್ ಮಾಡ್ಕೊಂಡ್ರೆ ಇಲ್ಲಿ ಯಾ ಎಲ್ಲ ಸ್ಕೂಲ್ ಆರನೇ ಕ್ಲಾಸಿಂದ ಹಿಡಿದು ಹನ್ನೊಂದು ಹನ್ನೆರಡನೇ ಕ್ಲಾಸ್ ತನಕ ಬುಕ್ಸ್ ಇದೆ ಎಲ್ಲ ಸಬ್ಜೆಕ್ಟ್ಸು ಸಿಗುತ್ತೆ ಸೊ ಅದನ್ನು ನೀವು ಕಾನ್ಸೆಪ್ಟ್ ಯಾರೂ ಓದಿಲ್ಲ ಅದು ಇಂಗ್ಲೀಷಲ್ಲಿ ಇರತ್ತೆ ಅಷ್ಟೇ ಇಂಗ್ಲೀಷಲ್ಲಿ ಇರೋದನ್ನ ನೀವು ಓದ್ಕೊಂಡ್ರೆ ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ ಆಮೇಲೆ ನೀವು ಕನ್ನಡ ಬುಕ್ಗೆ ಬೇಕಾದ್ರೆ ನೀವು ಸೊ ಯಾರು ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಎನ್ ಸಿ ಇ ಆರ್ ಟಿ ಬುಕ್ಸಿಂದ ಸ್ಟಾರ್ಟ್ ಮಾಡಿ ಸೊ ಈ ಬುಕ್ಸಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬೇಸಿಕ್ಸ್ ಇದು ಸ್ಕೂಲ್ ಬುಕ್ಸು ಕಾನ್ಸೆಪ್ಟ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಏನಕ್ಕೆ ನಾನು ಈ ಬುಕ್ಸ್ ಓದಿ ಇಂಗ್ಲೀಷಲ್ಲಿ ಇರೋದನ್ನ ಅಂತ ಹೇಳಿದ್ರೆ ನಮ್ಮ ಕ್ವಶನ್ಸ್ ಇಂಗ್ಲೀಷಲ್ಲಿ ಫ್ರೇಮ್ ಆದ್ರಿಂದ ನಿಮಗೆ ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಸಿಕ್ತಂಗಾಗುತ್ತೆ ಯಾವ ರೀತಿ ಕ್ವಶನ್ಸ್ ಪದಗಳ ಪರಿಚಯ ಕೂಡ ಆಗುತ್ತೆ ಸೊ ಅದರಿಂದ ನಿಮಗೆ ಈಸಿ ಆಗುತ್ತೆ ಸೊ ಈ ಮೂರು ಇಂಪಾರ್ಟೆಂಟ್ ಆದ ವೆಬ್ಸೈಟ್ಸ್ಗಳು ಅಂದರೆ ಅಪ್ಲಿಕೇಶನ್ಸ್ಗಳು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಅದು ಬಿಟ್ಟರೆ ಇನ್ನು ರೆಫರೆನ್ಸ್ ಲಿಂಕ್ಸ್ ಇದೆ ನೋಡಿ ನಿಮಗೆ ನಾನು ಹೇಳಿದೆ ರೆಫರೆನ್ಸ್ ಲಿಂಕ್ಸ್ ಏನು ಅಂತಂದರೆ ನೋಡಿ ಈಗ ಎನ್ ಸಿ ಐ ಟಿ ಬುಕ್ಗೆ ಇಲ್ಲಿದೆ ನೋಡಿ ಲಿಂಕ್ ಇದೆ ಇಲ್ಲಿಂದ ನೀವು ನೋಡ್ಬೋದು ಮತ್ತೆ ಇಗ್ನೋ ಬುಕ್ ಇದೆಲ್ಲ ಯೋಜನಾ ಕುರುಕ್ಷೇತ್ರ ಓದಿ ಅಂತಾರೆ ಓದ್ಬೋದು ಸೊ ಇದೆಲ್ಲ ಓದ್ಬೋದು ಇದೆಲ್ಲ ವೆಬ್ಸೈಟ್ ನ ರೆಫರ್ ಮಾಡಿ ಇದನ್ನೇ ತುಂಬ ಓದೋಕೋಗ್ಬೇಡಿ ಮದ್ ಮದ್ವೆ ರೆಫರ್ ಮಾಡ್ತಾ ಅಲ್ಲಿ ಮತ್ತೆ ಪಿ ಆರ್ ಎಸ್ ಅಂತಿದೆ ಪ್ರೆಸ್ ಪಿ ಆರ್ ಎಸ್ ಅಂತಿದೆ ಸಾರಿ ಪಿ ಆರ್ ಎಸ್ ಅಂತ ಕೂಡ ಇದೆ ಈ ಒಂದು ವೆಬ್ಸೈಟ್ ಕೂಡ ನೀವು ರೆಫರ್ ಮಾಡ್ತಾ ಬನ್ನಿ ಮೇನ್ ವೆಬ್ಸೈಟ್ ಇದು 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 ಆಪ್ ಇಲ್ಲ ಸೊ ಅದರಿಂದ ಪಿ ಆರ್ ಎಸ್ನ ನ ಕೂಡ ರೆಫರ್ ಮಾಡ್ತಾ ಬನ್ನಿ ಪಿ ಆರ್ ಎಸ್ ಅಲ್ಲಿ ಏನಂತಂದ್ರೆ ನಿಮಗೆ ಪ್ರೆಸ್ ಏನು ಪ್ರ ಈ ಬಿಲ್ ಟ್ರ್ಯಾಕ್ ಬಿಲ್ ಅಂತಂದ್ರೆ ಈಗ ಪಾರ್ಲಿಮೆಂಟಲ್ಲಿ ಏನು ಬಿಲ್ಸ್ಗಳು ಪಾಸ್ ಆಗುತ್ತೆ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಮತ್ತೆ ಅದ್ರ ಬಗ್ಗೆ ಅನಾಲಿಸಿಸ್ ಕೂಡ ಸಿಗುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಸೊ ಅದ್ರ ವೆಬ್ಸೈಟ್ ಲಿಂಕ್ ಬಂದು ನಿಮಗೆ ಇಲ್ಲಿ ನೋಡಿ ಪಿ ಆರ್ ಎಸ್ ವೆಬ್ಸೈಟ್ ಪಾರ್ಲಿಮೆಂಟ್ ಟ್ರ್ಯಾಕಿಂಗ್ ಬಿಲ್ ಅಂತ ಇದೆ ನೋಡಿ ಈ ಒಂದು ವೆಬ್ಸೈಟ್ ಸೊ ಇದನ್ನು ಟ್ರ್ಯಾಕ್ ಮಾಡಿ ಇದೊಂದು ಮುಖ್ಯ ಪಿಬ್ ನಾನು ಅಪ್ಲಿಕೇಶನ್ ನಾನು ಅವಾಗ ಅದು ಮತ್ತೆ ದ ಹಿಂದೂ ಈ ಮೂರು ವೆಬ್ಸೈಟ್ನ ರೆಫರ್ ಮಾಡಿ ಮ್ಯಾಕ್ಸಿಮಮ್ ಜಾಸ್ತಿ ಸಾಕು ಸೊ ಇನ್ನೆಲ್ಲ ಹಾಗೆ ರೆಫರ್ ಮಾಡ್ಕೋಬೋದು ಬೇರೆ ಬೇರೆ ಗೆ ಮಿನಿಸ್ಟ್ರಿ ಆಫ್ ಎನ್ವರನ್ಮೆಂಟ್ ರೆಫರ್ ಮಾಡ್ಬೋದು ಸೊ ಈ ರೀತಿ ರೆಫರ್ ನೀವು ನೋಡಿ ಇಂಗ್ಲೀಷ್ ಮೀಡಿಯಂ ಕನ್ನಡ ಅಂದ ತಕ್ಷಣ ಎಲ್ಲ ಕನ್ನಡದಲ್ಲಿ ನಿಮ್ಗೆ ಸಿಗೋಲ್ಲ ನಾವು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದನ್ನ ನಾನು ಆಗಲೇ ಹೇಳಿದೆ ನಿಮಗೆ ಥಿಂಕ್ ಬಿಗ್ ಆ್ಯಕ್ಟ್ ಲೋಕಲ್ ಅಂತ ಅಂದರೆ ಥಿಂಕ್ ಬಿಗ್ ಅಂದರೆ ನಾವು ಎಲ್ಲವನ್ನು ಕಲ್ತ್ಕೊಳ್ಳುವಂಥ ಹಾಕ್ಬೇಕು ಎಲ್ಲವನ್ನೂ ಓದಬೇಕು ನಾವು ಅದನ್ನು ಕನ್ನಡದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬರೀಬೇಕು ಸೊ ಆವಾಗ ನಾವು ಅಚೀವ್ ಮಾಡೋಕೆ ಸಾಧ್ಯ ಸೊ ಇದಿಷ್ಟು ಬುಕ್ಸು ಮತ್ತು ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ರೆಫರೆನ್ಸ್ ಇದು ಲಿಂಕ್ಸು ಏನು ಮತ್ತು ಏನು ಆ್ಯಪ್ಸ್ ಯಾವುದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಈ ಕರೆಂಟ್ ಅಫೇರ್ಸ್ ಏನು ಓದಬೇಕು ಅಂತಂದರೆ ನಾನು ಆಲ್ರೆಡಿ ಹಿಂದೂ ಹೇಳಿದೆ ಹಿಂದೂ ಇಲ್ಲ ಅಂತಂದರೆ ನಿಮಗೆ ಓದೋಕ್ಕಾಗಲ್ಲ ಅಂದರೆ ಮಂತ್ಲಿ ಮ್ಯಾಗ್ಝಿನ್ಸ್ ಬರುತ್ತೆ ಆನ್ಲೈನಲ್ಲಿ ಡೌನ್ಲೋಡ್ ಮಾಡೋದು ವಿಷನ್ ಐ ಎಸ್ ಅಂತ ವಿಷನ್ ಐ ಎ ಎಸ್ ಅಂತ ಅವ್ರದ್ದು ಮಂತ್ಲಿ ಒಂದು ಬರುತ್ತೆ ಇವರು ಕೂಡ ಅನಲಿಸಿಸ್ ಮಾಡಿ ಮಂತ್ಲಿ ಒಂದು ಮ್ಯಾಗ್ಝಿನ್ ಬರುತ್ತೆ ಅದನ್ನು ಓದಿಬೇಕಾರೆ ಸೊ ಇದರಿಂದ ಅಂದರೆ ಅದು ಇಂಗ್ಲೀಷ್ ಇದೆಲ್ಲ ಇಂಗ್ಲಿಷ್ ಇರುತ್ತೆ ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡದಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನು ಅಂತಂದರೆ ಕ ಪ್ರಜಾವಾಣಿ ಅಥವಾ ಕನ್ನಡ ಪ್ರಭಾ ಪೇಪರ್ ಓದಿ ಅದು ಬಿಟ್ಟರೆ ನಿಮಗೆ ಕನ್ನಡದಲ್ಲೂ ಕೂಡ ಮ್ಯಾಗ್ಝಿನ್ಸ್ಗಳು ಬರುತ್ತೆ ಆನ್ಲೈನಲ್ಲಿ ಸಿಗಲ್ಲ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕನ್ನಡದಲ್ಲಿ ಬರೆಯೋ ಕನ್ನಡ ನಾಲೆಜ್ ಇಂಪ್ರೂವ್ ಆಗಬೇಕು ಅಂತಂದರೆ ಕನ್ನಡದ ನಿಮಗೆ ಮ್ಯಾಗ್ಝಿನ್ಸ್ ಅಂದರೆ ನಿಮಗೆ ಸ್ಪರ್ಧಾ ಚೈತ್ರ ಅಂತಾರೆ ಸ್ಪರ್ಧಾ ಸ್ಫೂರ್ತಿ ಅಂತಾರೆ ಆ ರೀತಿ ಎಲ್ಲ ಬರುತ್ತೆ ಸೊ ಅದು ನೋಡ್ಬೋದು ನಾನು ಏನು ಅಂದ್ರೆ ಈ ಕನ್ನಡದಲ್ಲಿ ನಿಮಗೆ ಎಷ್ಟೊಂದು ಮಿಸ್ ಆಗಿಬಿಡುತ್ತೆ ತೊಗೊಳಲ್ಲ ಈ ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ಇಂಗ್ಲಿಷ್ ಆದರೆ ನಿಮಗೆ ಅಲ್ಲಿಂದ ನಿಮಗೆ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರ್ತಾರೆ ಸೊ ಅದನ್ನು ತಗೊಂಡು ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಕೊಂಡು ನೀವು ಬರ್ಕೊಂಡ್ರೆ ಈಸಿ ಆಗುತ್ತೆ ತೊಂದರೆ ಇಲ್ಲ ಪ್ರಜಾವಾಣಿ ಮತ್ತು ಈ ಕನ್ನಡ ಪ್ರಭ ಆಲ್ಮೋಸ್ಟ್ ಎಲ್ಲ ಕವರು ಅವರು ಕೂಡ ಕವರ್ ಮಾಡಿರ್ತಾರೆ ನ್ಯೂಸಸ್ಸು ಸೊ ಅದನ್ನು ನೋಡ್ತಾ ಬನ್ನಿ ರಾಜಕೀಯದ ಬಗ್ಗೆ ಜಾಸ್ತಿ ನ್ಯೂಸ್ ಓದಬೇಡಿ ರಾಜಕೀಯ ಥರ ನ್ಯೂಸ್ಗಳು ಓದಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದಿ ಮತ್ತು ಆ ಎಡಿಟೋರಿಯಲ್ ಸಂಪಾದಕರು ಅಂತ ಹೇಳಿ ಬರ್ತಿರ್ತಾರೆ ಅನಾಲಿಸಿಸ್ ಮಾಡಿ ಅದನ್ನು ಓದಿ ಮತ್ತೆ ಏನು ಈ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ಗಳು ಓದ್ತಾ ಬನ್ನಿ ಸೊ ಆಟೋಮೆಟಿಕ್ ಕರೆಂಟ್ ಅಫೇರ್ ಬಿಲ್ಡ್ ಆಗುತ್ತೆ ಕರೆಂಟ್ ಅಫೇರ್ ಓದೋಕ್ಕಿಂತ ಮುಂಚೆ ಫಸ್ಟ್ ನೀವು ಕಾನ್ಸರ್ಟ್ ಬಿಲ್ಡ್ ಮಾಡ್ಕೊಳ್ಳಿ ಸೊ ಎನ್ ಆರ್ ಟಿ ಬುಕ್ಸ್ ಓದಿ ಮತ್ತೆ ನಾನು ಕನ್ನಡದ ಏನು ಬುಕ್ಸ್ ಲಿಸ್ಟ್ ಕೊಟ್ಟಿನಿ ಅದನ್ನು ಓದಿ ಸೊ ಇಷ್ಟನ್ನು ಓದ್ತಾ ಬಂದ್ರೆ ನೀವು ಆಟೋಮೆಟಿಕ್ ಅಚೀವ್ ಮಾಡ್ಬೋದು ಸೊ ನಿಮ್ಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ಇಷ್ಟೊಂದು ತೋರಿಸ್ಬಿಟ್ನಲ್ಲ ಏನು ಅಂತ ಸುಮ್ಮನೆ ಇದು ನೋಡಕ್ಕೆ ಹಿಂಗಿದೆ ಅಷ್ಟೇ ನಥಿಂಗ್ ಇಸ್ ದೇರ್ ಸೊ ಒನ್ಸ್ ಯು ಗೆಟ್ ಇಂಟ್ರೆಸ್ಟ್ ನ ಯು ಕ್ಯಾನ್ ಡೂ ಎನಿಥಿಂಗ್ ಸೊ ಏನು ಬೇಕಾದ್ರು ಮಾಡ್ಬೋದು ನೀವು ಆರಾಮಾಗಿ ಕೂತ್ಕೊಂಡು ಕಾಮ್ ಮೈಂಡಿಂದ ನೀವು ಆರಾಮಾಗಿ ಈ ಸಿಲೆಬಸ್ ಇಟ್ಕೊಂಡು ಆರಾಮಾಗಿ ಓದ್ತಾ ಬನ್ನಿ ಸೊ ಇದಿಷ್ಟು ಇವಾಗಿನ ಇದು ಏನು ಸಿಲೆಬಸ್ ಮತ್ತು ಇದು ಸೊ ಇನ್ನೇನಾದ್ರು ಡೌಟ್ಸ್ ಇದೆ ನನ್ನ ಕಮೆಂಟ್ಸಲ್ಲಿ ತಿಳಿಸಿ ತಮಗೆ ಎಲ್ಲಾನು ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ ಸೊ ಯಾರು ಇದು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾರೆ ದಯವಿಟ್ಟು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ನನ್ನ ವೀಡಿಯೋ ಪ್ಲೇ ಲಿಸ್ಟ್ಗೆ ಹೋದ್ರೆ ನಿಮಗೆ ಅಲ್ಲಿ ಕಾನ್ಸೆಪ್ಷಲ್ ಇತಿಹಾಸದ ಕನ್ನಡದಲ್ಲಿ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಭೂಗೋಳನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಾನ್ಸೆಪ್ಷಲ್ ವೀಡಿಯೋಸ್ ಇದೆ ನನ್ನ ಪ್ಲೇ ಲಿಸ್ಟಲ್ಲಿ ಈ ಒನ್ ಎಕನಾಮಿ ಅರ್ಥಶಾಸ್ತ್ರ ಕೂಡ ಸ್ಟಾರ್ಟ್ ಮಾಡ್ತೀನಿ ಎರಡೆ ಎರಡು ಮೂರು ವೀಡಿಯೋಸ್ ಇದೆ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಇನ್ನೊಂದು ನಿಧಾನಕ್ಕೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಲ್ಲ ಮಾಹಿತಿಗಳು ಕೊಡ್ತಾ ಹೋಗ್ತೀನಿ ಸೊ ಥ್ಯಾಂಕ್ ಯು ವಿತ್ ಥ್ಯಾಂಕ್ ಯು ಆಲ್ ನನ್ನ ಈ ವಿಡಿಯೋ ಒಂದು ನೋಡಿದಕ್ಕೆ ಮತ್ತೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಸೊ ನನ್ನ ನೆಕ್ಸ್ಟ್ ವೀಡಿಯೋಲಿ ಪುನಃ ತಮಗೆ ಸಿಗ್ತೀನಿ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್